ॐ स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः ಇವತ್ತಿನ ದಿವಸ ಸಮಾಜ ವಿಕಾಸ ಎಂಬತಕ್ಕಂಥ ವಿಷಯದ ಮೇಲೆ ಮಾತನಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಾವು ಸಮಾಜ ಎಂದರೆ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು ಸಮಾಜ ಅಂತಂದರೆ ಕೇವಲ ವ್ಯಕ್ತಿಗಳ ಒಂದು ಸಮೂಹ ಅಲ್ಲ ನಾವು ಸಾಮಾನ್ಯ ಹೇಳ್ತೀವಿ ಮನುಷ್ಯ ಅಂದರೆ ಸಮಾಜ ಜೀವಿ ಅಂತ ಯಾವಾಗಲೂ ಕೂಡ ಅವನು ಒಟ್ಟಿಗೆ ಬಾಳ್ತಕ್ಕಂಥದ್ದು ಕೂಡಿ ಬಾಳ್ತಕ್ಕಂಥದ್ದು ಇದು ಮನುಷ್ಯನ ಸ್ವಭಾವ ಅಂತ ಬರೀ ವ್ಯಕ್ತಿಗಳ ಒಂದು ಸಮೂಹ ಅದು ಸಮಾಜವಾಗುವುದಿಲ್ಲ ಆದರೆ ಯಾವ ಸಮೂಹದ ಹಿಂದೆ ಒಂದು ಸಂಸ್ಕೃತಿ ಇರುತ್ತೋ ಅಂಥದ್ದನ್ನು ನಾವು ಸಮಾಜ ಅಂತ ಕರಿತೀವಿ ಅದಕ್ಕೆ ಆ ಸಮೂಹದ ಹಿಂದೆ ಒಂದು ಸಾಂಸ್ಕೃತಿಕ ಚೌಕಟ್ಟು ಇರಬೇಕು ಅಥವಾ ಹಿನ್ನೆಲೆ ಇರಬೇಕು ಹಾಗಿದ್ದಾಗ ನಾವು ಅದನ್ನು ಒಂದು ಸುಸಂಸ್ಕೃತ ಸಮಾಜ ಅಂತ ಕರೀಬೋದು ಇಲ್ಲದಿದ್ದರೆ ಅದು ಕೇವಲ ಅರಾಜಕವಾಗಿರ್ತಕ್ಕಂಥ ಒಂದು ಜನರ ಗುಂಪು ಆಗಿರ್ಬೋದು ಯಾವುದಕ್ಕೂ ಕೂಡ ಒಂದು ಒಂದಕ್ಕೆ ಸಂಬಂಧ ಇಲ್ಲದೆ ಇರತಕ್ಕಂಥ ಒಬ್ರಿಗೊಬ್ಬರಿಗೆ ಆಗದೇ ಇರತಕ್ಕಂಥ ಅನೇಕ ವ್ಯಕ್ತಿಗಳ ಒಂದು ಗುಂಪು ಅದನ್ನು ನಾವು ಸಮಾಜ ಅಂತ ಕರೆಯೋಕ್ಕಾಗೋದಿಲ್ಲ ಅದಕ್ಕೆ ಸಮಾಜಕ್ಕೆ ಅಂತ ಅನಿಸ್ಕೊಬೇಕಾದ್ರೆ ಅದು ಒಂದು ಸಂಸ್ಕೃತದ ತಳಹದಿ ಅದಕ್ಕಿರಬೇಕು ಸಂಸ್ಕೃತಿಯ ತಳಹದಿ ಇರಬೇಕು ಈಗ ಸಂಸ್ಕೃತಿ ಯಾರು ಸಮಾಜಕ್ಕೆ ಕೊಡ್ತಕ್ಕಂಥವರು ಎಲ್ಲಿಂದ ಬರುತ್ತದು ಅಂತ ಹೇಳಿದರೆ ವ್ಯಕ್ತಿ ಅದನ್ನು ಸಮಾಜಕ್ಕೆ ಕೊಡ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಅಂತರಂಗದಲ್ಲಿರ್ತಕ್ಕಂಥ ತನ್ನೊಳಗಿರ್ತಕ್ಕಂಥ ವಿವಿಧ ಸಾಧ್ಯತೆಗಳನ್ನು ಶಕ್ತಿಗಳನ್ನು ಗುಣಗಳನ್ನು ಸಾಮರ್ಥ್ಯಗಳನ್ನು ಅವನು ಹೊರಗೆ ವ್ಯಕ್ತಪಡಿಸುವುದರ ಮೂಲಕ ಅವನು ಸಮಾಜಕ್ಕೆ ಸಂಸ್ಕೃತಿಯನ್ನು ಕೊಡ್ತಾನೆ ಆಬ್ಜೆಕ್ಟಿಫಿಕೇಶನ್ ಆಫ್ ಸಬ್ಜೆಕ್ಟ್ ಅಂತ ಸ್ವಾಮಿ ವಿವೇಕಾನಂದರು ಇದನ್ನೇ ಹೇಳ್ತಾರೆ ಆಬ್ಜೆಕ್ಟಿಫಿಕೇಷನ್ ಆಫ್ ಸಬ್ಜೆಕ್ಟ್ ಸಬ್ಜೆಕ್ಟ್ ಅಂತಂದರೆ ವ್ಯಕ್ತಿಯಲ್ಲಿರ್ತಕ್ಕಂಥದ್ದು ವ್ಯಕ್ತಿನಿಷ್ಠವಾಗಿರ್ತಕ್ಕಂಥದ್ದು ಅದನ್ನು ಹೊರಗಡೆ ವ್ಯಕ್ತಪಡಿಸ್ತಕ್ಕಂಥದ್ದು ಅದು ಆಬ್ಜೆಕ್ಟಿಫಿಕೇಷನ್ ಅದನ್ನು ವಿಶೀಕರಿಸ್ತಕ್ಕಂತಹದ್ದು ಆ ರೀತಿ ವಿಶೀಕರಿಸುವುದರ ಮೂಲಕ ತನ್ನೊಳಗಿರ್ತಕ್ಕಂಥದ್ದನ್ನು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರ್ತಕ್ಕಂಥದ್ದನ್ನು ಹೊರಗಡೆ ವ್ಯಕ್ತಪಡಿಸಿ ವಶೀಕರಿಸೋದ್ರ ಮೂಲಕ ಅನೇಕ ರೀತಿಯ ಸಾಮಾಜಿಕ ಸಂಸ್ಥೆಗಳು ಕಲೆಗಳು ಎಲ್ಲವೂ ಕೂಡ ವಿಶೇಷವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳು ಎಲ್ಲದೂ ಕೂಡ ಸಮ ವಿವಿಧ ಸಾಮಾಜಿಕ ರೂಪಗಳು ಎಲ್ಲವೂ ಕೂಡ ಉಂಟಾಗತಕ್ಕಂಥದ್ದು ಈ ಸಬ್ಜೆಕ್ಟಿವ್ ಆಬ್ಜೆ ಆಬ್ಜೆಕ್ಟಿಫಿಕೇಷನ್ ಆಫ್ ಸಬ್ಜೆಕ್ಟ್ ಅಂತ ಯಾವುದನ್ನು ಸ್ವಾಮೀಜಿ ವಿವೇಕ ಸ್ವಾಮಿ ವಿವೇಕಾನಂದ ಕರೀತಾರೋ ಅದರಿಂದ ಅದರಿಂದ ನಮಗೆ ಗೊತ್ತಾಗೋದೇನು ಅಂತಂದ್ಬಿಟ್ರೆ ವ್ಯಕ್ತಿ ಸಮಾಜಕ್ಕೆ ಸಂಸ್ಕೃತಿಯನ್ನು ಕೊಡ್ತಾನೆ ಹಾಗೆಯೇ ಅದೇ ವ್ಯಕ್ತಿಯು ಸಮಾಜದಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು ಹೇರ್ಕೊಂಡ್ಬಿಟ್ಟು ಅವನು ಬೆಳಿತಾನೆ ಅನೇಕ ವ್ಯಕ್ತಿಗಳು ಸಮಾಜದಲ್ಲಿರ್ತಕ್ಕಂಥ ಸಂಸ್ಕೃತಿ ಅಂದರೆ ವ್ಯಕ್ತಿ ಹೇಗಿರ್ತಾನೆ ಅಂತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು ಆ ಸಮಾಜದ ಹಿನ್ನೆಲೆಯಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು ಆಧರಿಸಿರುತ್ತೆ ಅದರಿಂದ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜಕ್ಕೆ ಸಂಸ್ಕೃತಿಯನ್ನು ಕೊಡ್ತಾನೆ ಹಾಗೆ ಸಮಾಜದ ಸಂಸ್ಕೃತಿಯನ್ನು ಹೇರ್ಕೊಂಡು ಬೆಳಿತಾನೆ ಸಮಾಜದ ಸೃಷ್ಟಿಯೂ ಅವನು ಹೌದು ಹಾಗೆಯೇ ಸಮಾಜದ ಸೃಷ್ಟನೂ ಹೌದು ಅಂದರೆ ಸಮಾಜದ ಸಂಸ್ಕೃತಿಯನ್ನು ಸೃಷ್ಟಿ ಮಾಡುವನು ಅವನೇ ಆ ಸಮಾಜದ ಸೃಷ್ಟಿಯೂ ಕೂಡ ಅವನೇ ಆ ಸಮಾಜದ ಸಂಸ್ಕೃತಿಯ ಹಿನ್ನೆಲೆಯಿಂದ ಯಾವ ಸಂಸ್ಕೃತಿ ಎಲ್ಲ ಪ ಪರಂಪರೆಯಾಗಿ ಬಂದಿರುತ್ತೋ ಅದರಿಂದ ಅದರ ಮೂಲಕ ಅವನು ಸೃಷ್ಟಿ ಸೃಷ್ಟನಾಗ್ತಾನೆ ಅವನ ವ್ಯಕ್ತಿತ್ವ ಸೃಷ್ಟಿಯಾಗತ್ತೆ ಅದರಿಂದ ಈ ಎರಡೂ ಅರ್ಥದಲ್ಲೂ ಕೂಡ ಅವನು ಸೃಷ್ಟಿಕರ್ತನೂ ಹೌದು ಸೃಷ್ಟನೂ ಹೌದು ಹೀಗೆ ಸಮಾಜಕ್ಕೆ ಅವನು ತನ್ನ ಶಕ್ತಿ ಸಾಮರ್ಥ್ಯಗಳು ಎಲ್ಲಿ ಏನೇನಿರುತ್ತೆ ಅವನಿಗೆ ಅವನಲ್ಲಿ ಏನೇನಿರುತ್ತೆ ಅದನ್ನೆಲ್ಲವನ್ನು ಕೊಟ್ಬಿಟ್ಟು ಸಮಾಜಕ್ಕೆ ಒಂದು ಸಂಸ್ಕೃತಿಯನ್ನು ಅವನು ಕೊಡ್ತಾನೆ ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಸಮಾಜದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋದರಲ್ಲಿ ಅವನ ಜವಾಬ್ದಾರಿ ಇರುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು ಹಾಗಾದರೆ ಸಂಸ್ಕೃತಿ ಅಂತಂದ್ರೆ ಏನು ಹೀಗೆ ಸಂಸ್ಕೃತಿ ಮತ್ತು ನಾಗರಿಕತೆ ಅಂತ ಹೇಳ್ತೀವಿ ನಾವು ಇದಕ್ಕೆ ಇಂಗ್ಲೀಷ್ನಲ್ಲಿ ಸಂಸ್ಕೃತಿಗೂ ಮತ್ತು ನಾಗರಿಕತೆಗೂ ಏನು ವ್ಯತ್ಯಾಸ ಅಂತಕ್ಕಂಥದ್ದು ಒಂದು ಹೇಳಿಕೆ ಇದೆ ಇಂಗ್ಲೀಷ್ನಲ್ಲಿ ಏನು ಅಂತಂದರೆ ಸಂಸ್ ನಾಗರಿಕತೆ ಅಂತಂದ್ಬಿಟ್ರೆ ಸಿವಿಲೈಸೇಷನ್ ಇಂಗ್ಲೀಷ್ನ ಸಿವಿಲೈಸೇಷನ್ ಅಂತ ಹೇಳ್ತೀವಲ್ಲ ಸಿವಿಲೈಸೇಷನ್ ಈಸ್ ವಾಟ್ ವಿ ಹ್ಯಾವ್ ದಿ ಕಲ್ಚರ್ ಈಸ್ ವಾಟ್ ವಿ ಆರ್ ಅಂತಂದರೆ ನಾಗರಿಕತೆ ಅಂತಂದ್ಬಿಟ್ರೆ ನಾವು ಏನೇನು ಪಡೆದಿದ್ದೀವೋ ಅದು ನಾಗರಿಕತೆ ನಮ್ಮಲ್ಲಿ ಎಷ್ಟು ಸಂಪತ್ತಿದೆ ಎಷ್ಟು ವಿದ್ಯೆ ಇದೆ ಎಷ್ಟು ಸೈನ್ಸ್ ಬೆಳ್ಕೊಂಡಿದೆ ಎಷ್ಟು ಏನು ಟೆಕ್ನಾಲಜಿ ಇದೆ ತಾಂತ್ರಿಕತೆ ಎಷ್ಟಿದೆ ಎಷ್ಟೊಂದು ಸೌ ಸುಖ ಸೌಲಭ್ಯಗಳಿದೆ ಎಷ್ಟೊಂದು ವಿಲಾಸ ವಸ್ತುಗಳೆಲ್ಲ ಇದೆ ಇದೆಲ್ಲದೂ ಕೂಡ ನಮ್ಮ ನಾಗರಿಕ ನಾಗರಿಕತೆಯನ್ನು ಸೂಚಿಸ್ತಕ್ಕಂಥದ್ದು ಆದರೆ ಇದಕ್ಕಿಂತಲೂ ಉತ್ತಮವಾದದ್ದು ಈಗ ನಾವು ಯಾವುದನ್ನು ಅಭಿವೃದ್ಧಿ ಅಂತ ಕರಿತೀವಲ್ಲ ಈಗ ಅಭಿವೃದ್ಧಿ ಅಂತ ಅಂದ್ಬಿಟ್ಟು ಏನು ಹೇಳ್ತೀವಲ್ಲ ಅದು ನಾಗರಿಕತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೈಗಾರಿಕಾ ಕೈಗಾರಿಕಾ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಈಗ ಏನೇನೋ ಅಭಿವೃದ್ಧಿಗಳ ಬಗ್ಗೆ ಮಾತಾಡ್ತಾರಲ್ಲ ಅದೆಲ್ಲವೂ ಕೂಡ ನಾಗರಿಕತೆಗೆ ಸಂಬಂಧಪಟ್ಟಿದ್ದು ಆದರೆ ಇದಕ್ಕಿಂತಲೂ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ ಸಂಸ್ಕೃತಿ ಸಂಸ್ಕೃತಿ ಅಂತಂದರೆ ಏನು ಅಂತಂದರೆ ವಾಟ್ ವಿ ಆರ್ ನಾವು ಏನು ಆಗಿದ್ದೀವೋ ಅದು ಸಂಸ್ಕೃತಿ ನಾವು ಎಷ್ಟು ನೀತಿವಂತರಾಗಿದ್ದೀವಿ ನಮ್ಮೊಳಗಡೆ ನಾವು ಎಷ್ಟು ಸುಖ ಇದೆ ನಮಗೆ ಶಾಂತಿ ಇದೆ ನೆಮ್ಮದಿಯಿಂದ ನಾವು ಆಂತರಿಕವಾಗಿ ನಾವು ಎಷ್ಟು ಉತ್ತಮರಾಗಿದ್ದೀವಿ ಎಷ್ಟು ಚಾರಿತ್ರೆ ಇದೆ ನಮ್ಮಲ್ಲಿ ಎಂಥ ಚಾರಿತ್ರ್ಯ ಇದೆ ನಮ್ಮಲ್ಲಿ ಇದೆಲ್ಲದೂ ಕೂಡ ಒಟ್ಟು ಸೇರಿ ಅದನ್ನು ಸಂಸ್ಕೃತಿ ಅಂತ ಕರಿತಕ್ಕಂಥದ್ದು ಅದರಿಂದ ನಮಗೆ ಗೊತ್ತಾಗತ್ತೆ ಇದರಿಂದ ನಾಗರಿಕತೆಗಿಂತ ಮುಖ್ಯವಾಗಿ ಸಂಸ್ಕೃತಿ ಭಾಳ ಮುಖ್ಯ ಎಷ್ಟೋ ಸ ಬರೀ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಮತ್ತು ನಾಗರಿಕತೆ ಏನು ಮಾಡುತ್ತೆ ಅಂತಂದ್ಬಿಟ್ಟರೆ ನಮ್ಮನ್ನು ಸಂಸ್ಕೃತಿಯಿಂದ ದೂರ ಮಾಡಿಬಿಡುತ್ತೆ ಅತಿಯಾದ ನಾಗರಿಕತೆ ಬೆಳ್ತಾ ಹೋದವನು ಕೂಡ ಏನಾಗುತ್ತೆ ನಾವು ಸಂಸ್ಕೃತಿಯಿಂದ ದೂರವಾಗ್ತಾ ಹೋಗ್ಬಿಡ್ತೀವಿ ಅದು ಕೂಡ ಆಗುತ್ತೆ ಅದರಿಂದ ಸಂಸ್ಕೃತಿಗೆ ನಾವು ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬೇಕು ಇಂಥ ಒಂದು ಸಂಸ್ಕೃತಿಯಲ್ಲಿ ಸಂಸ್ಕೃತಿ ಅಂತ ಇನ್ನೊಂದು ದೃಷ್ಟಿಯಿಂದ ಹೇಳಬೇಕು ಅಂತಂದ್ಬಿಟ್ರೆ ಸಂಸ್ಕೃತಿ ಅಂತಂದರೆ ನಾವೇನೇ ಹೇಳ್ತೀವಲ್ಲ ಬೇರೆ ಅನೇಕ ಸಂಸ್ಕೃತಿಯ ಅನೇಕ ಮುಖಗಳಿದೆ ಈಗ ಕಲೆ ವಿಜ್ಞಾನ ಮತ್ತು ಧರ್ಮ ನೀತಿ ಮತ್ತು ಬೇರೆ ಬೇರೆ ವಿವಿಧ ಕಲಾ ಪ್ರಕಾರಗಳು ಇದೆಲ್ಲದೂ ಕೂಡ ಸಂಸ್ಕೃತಿನ ಬಂದುಬಿಡುತ್ತೆ ಸಾಹಿತ್ಯ ಕಲೆ ಆಗಿರ್ಬೋದು ಸಂಗೀತ ಕಲೆ ಆಗಿರ್ಬೋದು ಶಿಲ್ಪಕಲೆ ಆಗಿರ್ಬೋದು ಪೇಂಟಿಂಗ್ ಆಗಿರ್ಬೋದು ಏನು ಬೇಕು ಚಿತ್ರಕಲೆ ಆಗಿರ್ಬೋದು ಇದೆಲ್ಲವೂ ಸೇರಿಬಿ ಸೇರಿಬಿಡುತ್ತೆ ನೀತಿ ನೀತಿ ನಾವು ಎಷ್ಟು ನೀತಿವಂತರಾಗಿದ್ದೀವಿ ಅಂತಕ್ಕಂಥದ್ದು ಧರ್ಮ ನಾವು ಯಾವ ರೀತಿ ಧರ್ಮಾಚರಣೆಯನ್ನು ಅನುಸರಿಸ್ತೀವಿ ಎಂಥೆಂಥ ಧರ್ಮಗಳನ್ನು ಅನುಸರಿಸ್ತೀವಿ ಎಂಥೆಂಥ ಆಚರಣೆಗಳಿದೆ ಯಾವ ರೀತಿ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿತಾ ಇದ್ದೀವಿ ಇದೆಲ್ಲವುದು ಸೇರಿ ಸಂಸ್ಕೃತಿ ಆಗುತ್ತೆ ಇದೆಲ್ಲವುದರ ಒಟ್ಟು ಮೊತ್ತ ಸಂಸ್ಕೃತಿ ಅಂತಕ್ಕಂಥದ್ದು ಆದ್ದರಿಂದ ಈ ಸಂಸ್ಕೃತಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಇದಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ ನಮ್ಮ ಸಮಾಜದಲ್ಲೇ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋದೊಂದು ಅರ್ಥ ಏನು ಅಂತಂದ್ಬಿಟ್ರೆ ಸುಸಂಸ್ಕೃತವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಸಮಾಜದ ವಿಕಾಸ ಅಂದರೆ ಮತ್ತೇನೂ ಅಲ್ಲ ಸುಸಂಸ್ಕೃತವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕೇವಲ ನಾಗರಿಕತೆ ಅಭಿವೃದ್ಧಿ ಅಲ್ಲ ಕೇವಲ ಜಿ ಡಿ ಪಿ ಅಭಿವೃದ್ಧಿ ಅಲ್ಲ ಕೇವಲ ಏನು ಆರ್ಥಿಕ ಅಭಿವೃದ್ಧಿ ಅಲ್ಲ ಕೇವಲ ಸೈನಿಕ ಶಕ್ತಿಯ ಅಭಿವೃದ್ಧಿಯೂ ಅಲ್ಲ ಆದರೆ ಮುಖ್ಯವಾಗಿ ಇರತಕ್ಕಂಥದ್ದು ಸೈನಿಕ ಶಕ್ತಿಯ ಅಭಿವೃದ್ಧಿಯೂ ಇರಲಿ ಆರ್ಥಿಕ ಆರ್ಥಿಕ ಅಭಿವೃದ್ಧಿಯೂ ಇರಲಿ ಎಲ್ಲವೂ ಇರಲಿ ಆದರೆ ಅದು ಇಲ್ಲದೇ ಕೇವಲ ಅಷ್ಟು ಮಾತ್ರ ಸಮಾಜ ಸೀಮಿತವಾಗಿದ್ದರೆ ಸಂಸ್ಕೃತಿ ಅಂತಕ್ಕಂಥ ಸಂಸ್ಕೃತಿ ಹಿನ್ನೆಲೆ ಇಲ್ಲದೇ ಇದ್ದರೆ ಅದು ರಾಕ್ಷಸೀಯ ಸಮಾಜವಾಗಿಬಿಡುತ್ತೆ ಅದೊಂದು ದುಷ್ಟ ಸಮಾಜವಾಗಿಬಿಡುತ್ತೆ ಅದಕ್ಕೋಸ್ಕರ ನಮಗೆ ಸಂಸ್ಕೃತಿ ಅತ್ಯಂತ ಮುಖ್ಯವಾಗಿ ಅದಕ್ಕೆ ಹಿಂದಿನ ಕಾಲದಿಂದಲೂ ಕೂಡ ಈ ಧರ್ಮದ ಬಗ್ಗೆ ಹೇಳುವಾಗ ಧರ್ಮಕ್ಕೆ ಒಂದು ನಿರ್ವಚನ ಇದೆ ಯತಃ ಅಭ್ಯುದಯ ನಿಶ್ರೇಯಸ್ಸ ಸಿದ್ಧಿ ಸಾಧರ್ಮಃ ಧರ್ಮ ಅಂತ ಹೇಳ್ತಾರೆ ಯಾವುದರ ಮೂಲಕ ಅಭ್ಯುದಯ ಮತ್ತು ನಿಶ್ರೇಯಸ್ಸು ಎರಡೂ ಕೂಡ ಸಿದ್ಧಿ ಆಗುತ್ತೋ ಅದನ್ನು ಧರ್ಮ ಅಂತ ಕರೀತಕ್ಕಂಥದ್ದು ಅಭ್ಯುದಯ ಅಂದರೆ ನಾಗರಿಕತೆ ಸಮಾಜದ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಸೈನಿಕ ಅಭಿವೃದ್ಧಿ ಏನು ಬೇಕಾದರೂ ಕರೀರಿ ಅದೆಲ್ಲದು ಕೂಡ ಅಭಿವೃದ್ಧಿ ಅಂತ ನಾವು ಏನು ಕರಿತೀವಲ್ಲ ಅದೆಲ್ಲದು ಕೂಡ ಅಭ್ಯುದಯ ಮೆಟೀರಿಯಲ್ ಡೆವಲಪ್ಮೆಂಟ್ ಅದು ಅಭ್ಯುದಯ ಆದರೆ ನೈತಿಕ ಮತ್ತು ಆಧ್ಯಾತ್ಮಿಕ ಉನ್ನತಿ ಇದೆಯಲ್ಲ ಅದರ ವಿಕಾಸ ಇದೆಯಲ್ಲ ಅವುಗಳ ವಿಕಾಸ ಇದೆಯಲ್ಲ ಅದನ್ನು ಏನಂತ ಕರೀತಾರೆ ಅಂತಂದ್ಬಿಟ್ರೆ ನಿಶ್ರೇಯಸ್ಸು ಅಂತ ಕರೀತಾರೆ ಅಭ್ಯುದಯ ನಿಶ್ರೇಯಸ್ಸು ಧರ್ಮ ಇವೆರಡನ್ನೂ ಕೂಡ ನಮಗೆ ಕೊಡಬೇಕಂತೆ ಯಾವುದರಿಂದ ಅಭ್ಯುದಯ ಮತ್ತು ನಿಶ್ರೇಯಸ್ಸು ಎರಡೂ ಉಂಟಾಗುತ್ತೋ ಅದು ಧರ್ಮ ಅಂತ ಕರೀತಾರೆ ಸ್ವಾಮಿ ವಿವೇಕಾನಂದರತ್ನೇ ಹೇಳ್ತಕ್ಕಂಥದ್ದು ಎರಡೂ ನಾವು ಬೇಕು ಕೇವಲ ನಿಶ್ ಬರೀ ನಿಶ್ಚ್ರೇಯಿಸಿ ಮಾತ್ರ ನಾವು ಅಂಟುಕೊಂಡಿದ್ದುಬಿಟ್ರೆ ಸಮಾಜವನ್ನು ಕಡೆಗಣಿಸಿಬಿಟ್ರೆ ಆರ್ಥಿಕ ಅಭಿವೃದ್ಧಿಯನ್ನು ಇಲ್ಲೆಲ್ಲೂ ಕೂಡ ಕಡೆಗಣಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಸಮಾಜ ಕ್ರಮೇಣ ಅವನತಿ ಹೊಂದುತ್ತೆ ಆಮೇಲೆ ನಿಶ್ರೇಯಿಸನ್ನು ಕೂಡ ಪಡೆಯೋರು ಯಾರೂ ಇರೋದಿಲ್ಲ ಅಲ್ಲಿ ಅದರ ಕಡೆ ಗಮನ ಕೊಡೋರು ಯಾರೂ ಇರೋದಿಲ್ಲ ಆ ರೀತಿಯೂ ಆಗುತ್ತೆ ಅದೇ ರೀತಿ ನಿಶ್ರೇಯಸ್ಸನ್ನು ಕಡೆಗಣಿಸಿ ಬರೀ ಸಮಾಜದ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಅಭ್ಯುದಯಕ್ಕೆ ಮಾತ್ರ ನಾವು ಒತ್ತನ್ನು ಕೊಟ್ಟು ಅದಕ್ಕೆ ಮಾತ್ರ ಅದನ್ನು ಬೆಳೆಯೋದಕ್ಕೆ ಮಾತ್ರ ಬಿಟ್ಬಿಟ್ಟು ಸಂಸ್ಕೃತಿಯನ್ನು ಕಡೆಗಣಿಸಿಬಿಟ್ರೆ ನಿಶ್ಶ್ರೇಯಸನ್ನು ಕಡೆಗಣಿಸಿಬಿಟ್ರೆ ಆಗೇನಾಗುತ್ತೆ ಎರಡೂ ಕಳ್ಕೊಂಡ್ಬಿಡ್ತೀವಿ ಅಭ್ಯುದಯನೂ ಹೋಗುತ್ತೆ ನಿಶ್ರೇಯಸ್ಸು ಹೊರಟೋಗುತ್ತೆ ಎರಡೂ ಹೊರಟು ಒಂದು ಸಮಯದಲ್ಲಿ ಎರಡೊಂದರೂ ಕೂಡ ನಾವು ವಂಚಿತರಾಗ್ಬಿಡ್ತೀವಿ ಅದಕ್ಕೋಸ್ಕರವಾಗಿ ಸ್ವಾಮಿ ವಿವೇಕಾನಂದರು ಎರಡಕ್ಕೂ ಒತ್ತು ಕೊಡ್ತಾರೆ ಅಭ್ಯುದಯ ಮತ್ತು ನಿಶ್ರೇಯಸ್ಸು ಎರಡೂ ಕೂಡ ನಮಗೆ ಬೇಕು ಅಂತನ್ಬಿಟ್ಟು ಹಾಗೋ ಹಾಗಾಗಿ ನಮ್ಮ ಸಮಾಜದ ವಿಕಾಸ ಅಂತಂದ್ಬಿಟ್ರೆ ಈ ಅಭ್ಯುದಯ ಮತ್ತು ನಿಶ್ರೇಯಸ್ಸು ಎರಡರ ಅಭಿವೃದ್ಧಿಯೂ ಆಗಬೇಕು ಎರಡರ ಉನ್ನತಿಯೂ ಆಗಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ ಈಗ ಸಂಸ್ಕೃತಿ ಬಗ್ಗೆ ಅಭ್ಯುದಯದ ಬಗ್ಗೆ ಸ ಎಲ್ಲರೂ ಮಾತಾಡ್ತಾರೆ ಅದರ ಬಗ್ಗೆನೇ ಇರ್ತಕ್ಕಂಥದ್ದು ಎಲ್ಲವುದು ಕೂಡ ಎಲ್ಲರೂ ಕೂಡ ಅದರ ಬಗ್ಗೆನೇ ಹೆಚ್ಚು ಯೋಚನೆ ಮಾಡ್ತಕ್ಕಂಥದ್ದು ಚಿಂತನೆ ಮಾಡ್ತಕ್ಕಂಥದ್ದು ಹೇಗೆ ನಮ್ಮ ಜಿ ಡಿ ಪಿ ವೃದ್ಧಿಪಡಿಸ್ತಕ್ಕಂಥದ್ದು ಅದೇ ಅದೊಂದು ರೀತಿ ಏನಾಗುತ್ತೆ ಅಂತ ಅಂದ್ಬಿಟ್ರೆ ಕ್ರಮೇಣ ದೇಶ ದೇಶಗಳ ನಡುವೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ಒಂದು ರೀತಿ ಕಾಂಪಿಟೀಷನ್ ಸೃಷ್ಟಿ ಮಾಡಿಬಿಡುತ್ತೆ ಆಗ ಜನರು ಯಾರೂ ಕೂಡ ಅಂಥ ಒಂದು ಸನ್ನಿವೇಶದಲ್ಲಿ ಆ ರೀತಿ ಸ್ಪರ್ಧಾತ್ಮಕವಾಗಿರತಕ್ಕಂಥ ಸನ್ನಿವೇಶದಲ್ಲಿ ಯಾರೂ ಕೂಡ ನೆಮ್ಮದಿಯಿಂದ ಇರೋಕ್ಕಾಗೋದಿಲ್ಲ ಟೆನ್ಷನ್ ಎಲ್ಲ ಕಡೆಯೂ ಟೆನ್ಷನ್ ಶುರು ಆಗ್ಬಿಡುತ್ತೆ ಅದಕ್ಕೆ ನಿಶ್ಕ್ರೇಯಿಸಿಗೂ ಕೂಡ ನಾವು ಹೆಚ್ಚು ನಾವು ಗಮನವನ್ನು ಕೊಡ್ ಕೊಡಬೇಕಾಗತ್ತೆ ಅದರಿಂದ ಸಮಾಜದ ವಿಕಾಸದಲ್ಲಿ ಸಂಸ್ಕೃತಿಯ ಪಾತ್ರ ಬಹಳ ಮುಖ್ಯವಾದದ್ದು ಈ ಸಂಸ್ಕೃತಿ ಯಾವುದರಿಂದ ನಮಗೆ ಬರುತ್ತೆ ಅಂತಂದರೆ ಶಿಕ್ಷಣದಿಂದ ಬರತಕ್ಕಂಥದ್ದು ಶಿಕ್ಷಣದ ಪಾತ್ರ ಅತ್ಯಂತ ಮುಖ್ಯವಾದದ್ದು ಇದರ ಈ ವಿಷಯದಲ್ಲಿ ಬರೀ ನಮಗೆ ನಮ್ಮ ತಿಳಿದು ತಿಳಿದಿರುವಂತೆ ಈಗಿನ ಒಂದು ಸಂದರ್ಭದಲ್ಲಿ ಶಿಕ್ಷಣ ಅಂತಂದುಬಿಟ್ರೆ ಕೇವಲ ಸಂಸ್ಕೃತಿಯನ್ನು ಕೊಡ್ತಕ್ಕಂಥದ್ದಲ್ಲ ವಿದ್ಯಾರ್ಥಿಗಳನ್ನು ಸುಸಂಸ್ಕೃತ ವ್ಯಕ್ತಿಗಳನ್ನ ಮಾಡಿ ಪರಿವರ್ತಿಸ್ತಕ್ಕಂಥದ್ದು ಶಿಕ್ಷಣದ ಉದ್ದೇಶ ಆಗಿಲ್ಲ ಈಗಿನ ಈಗಿನ ಸಂದರ್ಭದಲ್ಲಿ ಈಗಿನ ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ಬಿಟ್ರೆ ಶಿಕ್ಷಣ ಅಂತಂದರೆ ಕೇವಲ ಕೆಲವರನ್ನ ತಾಂತ್ರಿಕ ಪರಿಣಿತರನ್ನಾಗಿ ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಅವರು ಸಮಾಜದಲ್ಲೊಂದು ಆ್ಯಾವ್ರೇಜ್ ಮಿಡಿಯೋಕ್ರಿಸಿ ಅಂತ ಹೇಳ್ತಾರಲ್ಲ ಅದು ಆ ಒಂದು ಸ್ ಸ್ಥಿತಿನಲ್ಲಿ ಅವರು ಇರುವಂತೆ ಮಾಡ್ತಕ್ಕಂಥದ್ದು ಇಷ್ಟೇ ಮತ್ತು ಈ ರೀತಿ ಒಂದು ಆಧುನಿಕ ಸಮಾಜದ ಒಂದು ಪರಿಸರಕ್ಕೆ ಹೊಂದಿಕೊಂಡು ಅದಕ್ಕೆ ಅನುಗುಣವಾಗಿ ಬಾಳ್ಕೊಂಡಿರ್ತಕ್ಕಂಥದ್ದು ಅಷ್ಟೇ ಕನ್ಫಾರ್ಮಿಟಿ ಈ ರೀತಿ ಒಂದು ಶಿಕ್ಷಣದಿಂದ ಸಂಸ್ಕೃತಿ ಅಭಿವೃದ್ಧಿ ಆಗೋದೇ ಇಲ್ಲ ಅದರ ಬದಲು ಏನಾಗುತ್ತೆ ಅಂತಂದ್ಬಿಟ್ರೆ ಶಿಕ್ಷಣದಿಂದ ಬರೀ ರಾಕ್ಷಸಿಯ ಪ್ರವೃತ್ತಿನೇ ಜಾಸ್ತಿ ಆಗಿಬಿಡುತ್ತೆ ಒಬ್ಬರು ಜೂ ಯಹೂದಿಗಳು ನಿಮಗೆ ಗೊತ್ತಿರುವಂತೆ ನಾಜಿ ಮೂಮೆಂಟ್ನಲ್ಲಿ ಯಹೂದಿಗಳನ್ನೆಲ್ಲ ಅಲ್ಲಿ ಜರ್ಮನಿನಲ್ಲಿ ಅವರು ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ ಅಲ್ಲೊಂದು ಜೈಲು ಜೈಲು ಥರ ಅಲ್ಲಿ ಎಲ್ಲರನ್ನು ಕೂಡ ಕುಡಿ ಹಾಕ್ಬಿಡ್ತಾಯಿದ್ರು ಆಮೇಲೆ ಕ್ರಮೇಣ ಅವ್ರನ್ನ ಗ್ಯಾಸ್ ಚೇಂಬರ್ಗೆ ಕಳಿಸ್ಬಿಟ್ಟು ಅವ್ರನ್ನೆಲ್ಲ ಸಾಯಿಸ್ತಾಯಿದ್ರು ಇದ್ರು ಈ ರೀತಿ ಆ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಅನೇಕರು ಅದರಲ್ಲಿ ತಪ್ಪಿಸ್ಕೊಂಡು ಬಂದವರಿದ್ದಾರೆ ಯೋಧಿಗಳು ಅನೇಕರು ತಪ್ಪಿಸ್ಕೊಂಡು ಬಂದಿದ್ದಾರೆ ಆ ರೀತಿ ಕಾನ್ಸಂಟ್ರೇಷನ್ ಕ್ಯಾಂಪ್ನಿಂದ ತಪ್ಪಿಸ್ಕೊಂಡು ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅವನು ಎಜುಕೇಷನ್ ಇಷ್ಟು ಅವನ ಶಿಕ್ಷಣ ತಜ್ಞ ಅವನು ಹೇಳ್ತಕ್ಕಂಥ ಒಂದು ಮಾತನ್ನು ನಾನಿಲ್ಲಿ ಉದ್ಧರಿಸ್ತೀನಿ ತುಂಬ ಚೆನ್ನಾಗಿದೆ ಶಿಕ್ಷಣ ಹೇಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ಅವನು ಏನು ಹೇಳ್ತಾನೆ ಅಂತಂದರೆ ಬಹಳ ಮಾರ್ಮಿಕವಾಗಿದೆ ಅವನ ಹೇಳಿಕೆ ಅದನ್ನ ಇಂಗ್ಲೀಷ್ನಲ್ಲಿ ಓದಿ ಹೇಳ್ತೀನಿ ಐ ಆಮ್ ಎ ಸರ್ವೈವರ್ ಆಫ್ ಕಾನ್ಸಂಟ್ರೇಷನ್ ಕ್ಯಾಂಪ್ ನಾನು ಕಾಮ್ ಕಾನ್ಸಂಟ್ರೇಷನ್ ಕ್ಯಾಂಪ್ನಿಂದ ಬದುಕಿ ಬಂದವನು ಮೈ ಐಶ್ ಮೈ ಐ ಸಾ ವಾಟ್ ನೋ ಪರ್ಸನ್ ಶುಡ್ ವಿಟ್ನೆಸ್ ನಾನು ಎಂಥೆಂಥ ದೃಶ್ಯಗಳನ್ನು ಅಮಾನವೀಯ ಮನ ಅಮಾನವೀಯವಾದಂಥ ದೃಶ್ಯಗಳನ್ನು ನಾನು ನೋಡಿದ್ದೀನಿ ಅಂತಂದರೆ ನಮ್ಮ ಮನುಷ್ಯರು ಯಾರು ಅದನ್ನು ನೋಡಲೇಬಾರ್ದು ಅಂಥದ್ದು ದೃಶ್ಯಗಳನ್ನು ನಾನು ನೋಡಿದ್ದೀನಿ ಗ್ಯಾಸ್ ಚೇಂಬರ್ಸ್ ಆರ್ ಬಿಲ್ಟ್ ಬೈ ಲರ್ನಡ್ ಇಂಜಿನಿಯರ್ಸ್ ಅವ್ರು ಗ್ಯಾಸ್ ಚೇಂಬರ್ಸ್ನಲ್ಲಿ ಕ ಹೋಗಿಬಿಟ್ಟು ಅವ್ರನ್ನ ಸಾಯಿಸ್ತಾ ಇದ್ದರಲ್ಲ ಅದನ್ನೆಲ್ಲ ಯಾರು ಕಟ್ಟಿದವರು ಸುಶಿಕ್ಷಿತರಾಗಿರ್ತಕ್ಕಂಥ ಇಂಜಿನಿಯರ್ಸೇ ಕಟ್ಟಿರೋದು ಎಜುಕೇಟೆಡ್ ಪೀಪಲ್ ಕಟ್ಟಿರೋರು ಚಿಲ್ಡ್ರನ್ಸ್ ಚಿಲ್ಡ್ರನ್ ಪಾಯ್ಸಂಡ್ ಬೈ ಎಜುಕೇಟೆಡ್ ಫಿಸಿಷಿಯನ್ಸ್ ಡಾಕ್ಟರ್ಸು ಡಾಕ್ಟರ್ಸ್ ಏನು ಮಾಡ್ತಾಯಿದ್ದಾರಂತೆ ವೈದ್ಯರು ಆ ಮಕ್ಕಳನ್ನೆಲ್ಲ ವಿಷ ಕೊಟ್ಟು ಸಾಯಿಸ್ತಾ ಇದ್ದರಂತೆ ಇನ್ಫೆಂಟ್ಸ್ ಕಿಲ್ಡ್ ಬೈ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಗ್ರ್ಯಾಜುಯೇಟ್ಸು ಹೈಸ್ಕೂಲು ಮತ್ತು ಗ್ರ್ಯು ಕಾಲೇಜ್ನಲ್ಲೂ ಗ್ರಾಜ್ಯುವೇಟ್ ಆಗಿರೋದು ಓದಿರ್ತಕ್ಕಂಥವ್ರು ವಿದ್ಯಾವಂತರು ಏನು ಮಾಡ್ತಾಯಿದ್ರು ಚಿಕ್ಕ ಮಕ್ಕಳನ್ನ ಬೇಬೀಸು ಮಕ್ಕಳನ್ನ ಅವರು ಸಾಯಿಸ್ತಾ ಇದ್ದರಂತೆ ಇಲ್ಲೇ ನಮಗೆ ನಮ್ಮ ಇಲ್ಲೂ ಈಗಲೂ ನಡೀತಾ ಇದೆ ಡಾಕ್ಟರ್ಸೇ ಒಂದು ನವಜಾತ ಶಿಶುವನ್ನು ತಗೊಂಡೋಗಿ ಬೇರೆಯವರಿಗೆ ಮಾರಾಟ ಮಾಡೋದು ಅಂತ ಅಂತಹ ಒಂದು ಪರಿಸ್ಥಿತಿ ಈಗಲೂ ಕೂಡ ಇದೆ ಎಂಥ ಶೋಚನೀಯ ಪರಿಸ್ಥಿತಿ ನೋಡಿ ಗ್ರಾಜುಯೇಟ್ಸ್ ಸೊ ಐ ಆಮ್ ಸ ಆಫ್ ಎಜುಕೇಷನ್ ಈ ಶಿಕ್ಷಣದ ಬಗ್ಗೆ ನನಗೆ ಸಂದೇಹ ಇದೆ ಇಂಥ ಶಿಕ್ಷಣ ಎಂತ ಇದೆಂಥ ಶಿಕ್ಷಣ ಇದು ಇಂಥ ಶಿಕ್ಷಣ ನಾವು ಬೇಕೇ ಅಂತಕ್ಕಂಥ ಆ ರೀತಿ ಅನಿಸ್ತಾ ಉಂಟು ಮೈ ರಿಕ್ವೆಸ್ಟ್ ಈಸ್ ಇಟ್ ಈಸ್ ಎನ್ ಅಪೀಲ್ ಟು ಟೀಚರ್ಸ್ ಟೀಚರ್ಸಿಗೋಸ್ಕರ ಒಂದು ಮನವಿ ಇದು ಮೈ ರಿಕ್ವೆಸ್ಟ್ ಈಸ್ ಹೆಲ್ಪ್ ಯುವರ್ ಸ್ಟೂಡೆಂಟ್ಸ್ ಟು ಬಿ ಹ್ಯೂಮನ್ ಅವ್ರಿಗೆ ಹೇಳ್ತಾರೆ ಆ ವಿದ್ಯಾರ್ಥಿಗಳನ್ನು ನಿಮ್ಮ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿದ್ದಾರಲ್ಲ ಅವರು ಹೆಚ್ಚು ಮಾನವರಾಗಿ ಇರುವುದನ್ನು ಕಲ್ತ್ಕೊಳ್ಳಿ ಟು ಬಿ ಹ್ಯೂಮನ್ ಯುವರ್ ಎಫರ್ಟ್ ಮಸ್ಟ್ ನೆವರ್ ಪ್ರೊಡ್ಯೂಸ್ ಲರ್ನಡ್ ಮಾನ್ಸ್ಟರ್ಸ್ ನಿಮ್ಮ ಪ್ರಯತ್ನ ಶಿಕ್ಷಿತ ರಾಕ್ಷಸರನ್ನು ಸೃಷ್ಟಿಸ್ತಕ್ಕಂಥದ್ದಲ್ಲ ಸ್ಕಿಲ್ಡ್ ಸೆಕಪತ್ಸ್ ಬಹಳ ನುರಿತ ಹ್ಞೂ ನುರಿತ ಯಾ ಅಂತ ಅಂತಂದುಬಿಟ್ರೆ ಮ ಮನಸ್ಸು ಮನಸ್ಸಿನಲ್ಲಿ ವಿಕೃತ ಮನಸ್ಸು ಉಳ್ ಉಳ್ಳುವಂಥವ್ರು ವಿಕೃತ ಮನಸ್ಸು ಉಳ್ಳೋಂಥವ್ರು ಅವರನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಲ್ಲ ಆರ್ ಎಜುಕೇಟೆಡ್ ಮ್ಯಾನಿಯಾಕ್ಸ್ ಶಿಕ್ಷಿತರಾಗಿ ಶಿಕ್ಷಣವನ್ನು ಪಡೆದು ಮನಸ್ಸು ಮಾನಸಿಕ ರೋಗಗಳಿಂದ ನರಳತಾ ಇರ್ತಕ್ಕಂಥವ್ರಲ್ಲ ರೀಡಿಂಗ್ ಆ್ಯಂಡ್ ರೈಟಿಂಗ್ ಆ್ಯಂಡ್ ಸ್ಪೆಲ್ಲಿಂಗ್ ಆ್ಯಂಡ್ ಹಿಸ್ಟ್ರಿ ಆ್ಯಂಡ್ ಆ್ಯಥಮೆಟಿಕ್ಸ್ ಆರ್ ಓನ್ಲಿ ಇಂಪಾರ್ಟೆಂಟ್ ಇಫ್ ದೇ ಸರ್ವ್ ಟು ಮೇಕ್ ಅವರ್ ಸ್ಟೂಡೆಂಟ್ಸ್ ಮೋರ್ ಹ್ಯೂಮನ್ ಎಲ್ಲ ಫಿಸಿಕ್ಸು ಕೆಮಿಸ್ಟ್ರಿ ಅದು ಬಯಾಲಜಿ ಏನೇನು ಬೇಕು ಈಗೆಲ್ಲ ಎಷ್ಟೋ ನೂರಾರು ನೂರಾರು ಸಬ್ಜೆಕ್ಟ್ಗಳೆಲ್ಲ ಇದೆ ಅದೆಲ್ಲದಕ್ಕೂ ಕೂಡ ಬೆಲೆ ಬರ್ತಕ್ಕಂಥದ್ದು ಯಾವಾಗ ಅಂತಂದುಬಿಟ್ರೆ ಒಬ್ಬ ವ್ಯಕ್ತಿ ನಿಜವಾಗೂ ಕೂಡ ಮಾನವನಾಗಿ ಬೆಳೆದಾಗ ಮ್ಯೋರ್ ಹ್ಯೂಮನ್ ಮಾನವೀಯತೆಯನ್ನು ಬೆಳೆಸ್ಕೊಂಡಾಗ ಅದಿಲ್ಲದ್ರೆ ಯಾತಕ್ಕೆ ಈ ಶಿಕ್ಷಣದ ಅವಶ್ಯಕತೆನೇ ಇರೋದಿಲ್ಲ ಅದಿಲ್ಲದ್ರೆ ಯಾತಕ್ಕೆ ಇಂಥ ಶಿಕ್ಷಣದಿಂದ ಏನು ಪ್ರಯೋಜನ ಶಿಕ್ಷಣ ಇಲ್ಲದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಇದಕ್ಕೊಂದು ಘಟನೆ ನಾನು ಎಲ್ಲ ಎಲ್ಲ ಕಡೆಯೂ ಹೇಳ್ತಕ್ಕಂಥ ಈ ಘಟನೆಯನ್ನು ಹೇಳ್ತೀನಿ ಭಾಳ ಮಾರ್ಮಿಕವಾಗಿರ್ತಕ್ಕಂಥ ಒಂದು ಘಟನೆ ಭಾಳ ಹಿಂದೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಯಾರೋ ಹೇಳಿದ್ದು ನನಗೆ ದಿನ ದೈನಿಕ ಪತ್ರಿಕೆ ಇರುತ್ತಲ್ಲ ಅದರಲ್ಲಿ ಲೆಟರ್ಸ್ ಟು ಡಿ ಎಡಿಟೋರಿಯಲ್ ಅಂತ ಒಂದು ಕಾ ಕಾಲಮ್ ಇರುತ್ತೆ ಆ ಕಾಲಮಿಗೆ ಯಾರೋ ಒಬ್ಬರು ಒಂದು ಲೆಟ್ರ್ ಬರೆದಿದ್ದರು ಪತ್ರ ಬರೆದಿದ್ದರು ಯಾರು ಆ ಪತ್ರ ಬರೆದವರು ಅಂತಂದ್ಬಿಟ್ರೆ ಅವರು ಬಹಳ ಸುಶಿಕ್ಷಿತರಾಗಿರ್ತಕ್ಕಂಥ ಐ ಎ ಎಸ್ ದೊಡ್ಡ ಐ ಎ ಎಸ್ ಆಫೀಸರ್ ಅವರೊಂದು ಪತ್ರ ಬರೆದಿದ್ದು ಆ ಪತ್ರದಲ್ಲಿ ತಮ್ಮ ವೈಯಕ್ತಿಕ ಅನುಭವವನ್ನು ಅದರಲ್ಲಿ ಅವರು ಪ್ರಸ್ತಾಪಿಸಿದರು ಯಾವುದು ಆ ವೈಯಕ್ತಿಕ ಅನುಭವ ಅಂತಂದ್ಬಿಟ್ರೆ ಅವ್ರು ಹೇಳ್ತಾರೆ ಅವರು ಒಂದ್ಸರಿ ತಮ್ಮ ಕುಟುಂಬ ಸಮೇತರಾಗಿ ಹೆಂಡತಿ ಮಕ್ಕಳು ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಪಿಕ್ನಿಕ್ಗೆ ಹೋಗಿದ್ದರಂತೆ ಪಿಕ್ನಿಕ್ಗೆ ಹೋಗುವ ಸಾಮಾನ್ಯ ಎಲ್ಲೇ ಗೊತ್ತು ಕಾರ್ನಲ್ಲಿ ಹೋಗ್ತೀವಿ ನಮ್ಮ ಆಹಾರ ಪದಾರ್ಥಗಳನ್ನ ಕಟ್ಕೊಂಡು ಹೋಗ್ತೀವಿ ಎಲ್ಲ ಒಂದು ಹಳ್ಳಿಯಲ್ಲಿ ಅಲ್ಲಿ ಎಲ್ಲ ಹೋಗ್ಬಿಟ್ಟು ಒಂದೆರಡು ದಿವಸ ಮಜಾ ಮಾಡ್ಕೊಂಡು ಬರ್ತೀವಿ ಹೀಗೆ ಹೋಗಿದಾಗ ಒಂದು ದಿವಸ ಹಳ್ಳಿನಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಅವರು ಬೆಳಗಿನ ತಿಂಡಿ ತಿಂತಾ ಇದ್ರಂತೆ ತಿಂಡಿ ತಿಂತಾ ಆ ಸಂದರ್ಭದಲ್ಲಿ ಹತ್ತಿರದಲ್ಲಿ ಮರ ಇತ್ತಂತೆ ಆ ಮರದಲ್ಲಿ ಅನೇಕ ಗೂಡುಗಳು ನೇತ ಹಕ್ಕಿ ಗೂಡುಗಳು ನೇತಾಡ್ತಾ ಇದ್ದವಂತೆ ಗೀಜುಗಳ ಹಕ್ಕಿ ತುಂಬ ಸುಂದರವಾಗಿರ್ತಕ್ಕಂಥ ಗೂಡುಗಳನ್ನು ನಿರ್ಮಾಣ ಮಾಡ್ತವೆ ಅದನ್ನು ನೇತಾಡ್ತಾ ಇದ್ದಂತೆ ಸುಮಾರು ಇತ್ತು ಸುಮಾರು ಹಕ್ಕಿ ಗೂಡುಗಳಿದ್ದವು ಅವರು ಯೋಚನೆ ಮಾಡಿದರು ಈ ಗೂಡು ಎಷ್ಟು ಚೆನ್ನಾಗಿದೆಯಲ್ಲ ಒಂದು ಎರಡು ಗೂಡನ್ನ ನಾನು ಮನೆ ತೊಗೊಂಡೋಗ್ಬೇಕು ಇದನ್ನು ಮನೆ ತಗೊಂಡು ಹೋಗ್ಬಿಟ್ಟು ನನ್ನ ಶೋ ಕೇಸ್ನಲ್ಲಿ ಇಡಬೇಕು ಚೆನ್ನಾಗಿರುತ್ತೆ ಭಾಳ ಚೆನ್ನಾಗಿದೆಯಲ್ಲ ಅಂತಂದ್ಬಿಟ್ಟು ಅವ್ರ ಮನಸ್ಸಿನಲ್ಲಿ ಯೋಚನೆ ಮಾಡಿದ್ರಂತೆ ಆಫೀಸರು ಆಮೇಲೆ ತಿಂಡಿ ಆದಮೇಲೆ ಹೋಗಿ ಮರದ ಹತ್ತಿರ ಹೋದ್ರಂತೆ ಕಿತ್ಕೊಳ್ಳೋಣ ಎರಡು ಗೂಡನ್ನು ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆದರೆ ಅದು ತುಂಬ ಎತ್ತರ ಇತ್ತು ಕೊಂಬೆ ತುಂಬ ಎತ್ತರವಾಗಿತ್ತು ಅದು ಅದಕ್ಕೋಸ್ಕರ ಅವ್ರು ನಿಟ ಹಿಟುಕಲಿಲ್ಲ ಅವ್ರ ಕೈಗೆ ಕಿತ್ಕೊಳ್ಳೋಕೆ ಆಗಲಿಲ್ಲ ಅವ್ರಿಗೆ ಮರ ಹತ್ತಕ್ಕೆ ಇರೋದಿಲ್ಲ ಆಗ ಅವರು ಆ ಕಡೆ ಈ ಕಡೆ ನೋಡಿದ್ರಂತೆ ಸ್ವಲ್ಪ ದೂರದಲ್ಲೂ ಹುಡುಗ ಹಳ್ಳಿ ಹುಡುಗ ನಿಂತ್ಕೊಂಡಿದ್ದ ಕೊಳಕ್ಕೆ ಬಟ್ಟೆ ಹಾಕ್ಕೊಂಡಿದ್ದ ಹರುಕುಳ ಬಟ್ಟೆ ಹಾಕ್ಕೊಂಡಿದ್ದ ಅವನು ಕೋಲು ಕೈ ನಿಲ್ಲಿತ್ತು ದನಕಾಯನಿರ್ಬೋದು ಅಥವಾ ಕುರಿಕಾಯನೂ ಇರ್ಬೋದು ಅವನು ಕರೆದ್ರಂತೆ ಬಾರಪ್ಪ ಇಲ್ಲಿ ಅಂತ ಅವನು ಬಂದ ಬಂದ ಮೇಲೆ ಇವ್ರು ಹೇಳಿದ್ರಂತೆ ನೋಡಪ್ಪ ನಿನಗೆ ಮರ ಹತ್ತಕ್ಕೆ ಬರುತ್ತಾ ಹಾಂ ಬರುತ್ತೆ ಸರ್ ಬರುತ್ತೆ ಅಂತ ಹೇಳಿದಂತೆ ಹಾಗಾದರೆ ಒಂದು ಮರ ಹತ್ತು ಬಿಟ್ಟು ನಾನೊಂದು ಎರಡು ಹಕ್ಕಿ ಗೂಡನ್ನು ಕಿತ್ಕೊಡ್ತೀಯಾ ಯಾಕೆ ಅಂತ ಕೇಳಿದ್ನಂತೆ ನಾನು ಮನೆ ತೊಗೊಂಡೋಗ್ಬೇಕು ಮನೆ ತೊಗೊಂಡೋಗು ನಾನು ಶೋ ಕೇಸ್ನಲ್ಲೆಲ್ಲ ಇಡ್ತೀನಿ ಎಲ್ರಿಗೂ ಬಂದವರಿಗೆಲ್ಲ ನೋಡ್ತಾರೆ ಚೆನ್ನಾಗಿರುತ್ತೆ ಭಾಳ ಸುಂದರವಾಗಿದೆ ಎಲ್ರಿಗೂ ತೋರ್ಸೋಕ್ಕೆ ಅನುಕೂಲ ಆಗುತ್ತೆ ಕಿತ್ಕೊಡು ಅಂತ ಅವನು ಹೇಳಿದಂತೆ ಸರ್ ನಾನು ಕಿತ್ಕೊಡಲ್ಲ ಸರ್ ತುಂಬ ಒತ್ತಾಯ ಮಾಡ್ತಾರೆ ಕಿತ್ಕೊಡು ಕಿತ್ಕೊಡು ಅಂತ ಆದರೂ ಕೂಡ ಅವ್ನು ಕೇಳೋಲ್ಲ ನಾನು ಕಿತ್ಕೊಡೋಕ್ಕಾಗೋದೇ ಇಲ್ಲ ಅಂತ ಅಂಥೇಳಿದ್ರು ಆಮೇಲೆ ಅವನು ಅವ್ರು ಯೋಚನೆ ಮಾಡಿದ್ರು ಅವರು ಐ ಎ ಎಸ್ ಆಫೀಸರ್ ತಾನೇ ಲಂಚ ಕೊಡೋದು ತಗೊಳ್ಳೋದು ಎಲ್ಲ ಅಭ್ಯಾಸವಾಗಿತ್ತಲ್ಲ ಅದಕ್ಕೆ ಜೋಬಿನಿಂದ ಒಂದು ಐವತ್ತು ರೂಪಾಯಿ ಕೊಟ್ರಂತೆ ತೆಗೆದ್ರಂತೆ ತೆಗೆದುಬಿಟ್ಟು ಅವನಿಗೆ ಕೊಟ್ರಂತೆ ತಗೋ ಇದನ್ನು ನೀನು ತಿಂಡಿ ಗಿಂಡಿ ತಿನ್ನೋಕ್ಕಾಗತ್ತೆ ತಗೋ ಕಿತ್ಕೊಡು ಎರಡು ಗೂಡೋಣ ಅಂತ ಅವನು ಕಡಾ ಖಂಡಿತು ಹೇಳಿದಂತೆ ಸರ್ ನಿಮ್ಮ ಹಣ ನನಗೆ ಬೇಕಿಲ್ಲ ನಾನು ಕಿತ್ಕೊಡಲ್ಲ ಎಷ್ಟೇ ಹೇಳಿದರೂ ಕಿತ್ಕೊಳ್ಳಲಿಲ್ಲ ಅವನು ಒಪ್ಪಲೇ ಇಲ್ಲ ಅವನು ಕೊನೆಯಲ್ಲಿ ತುಂಬ ಅಪತ್ತಾಯ ಮಾಡಿ ಆದಮೇಲೆ ಅವರು ಹೇಳಿದ್ರಂತೆ ನಿನಗೆ ಏನು ತೊಂದರೆ ಹೇಳು ಯಾಕೆ ಕಿತ್ಕೊಡಲ್ಲ ಹೇಳು ಅಂತ ಅವನು ಕೇಳ್ತಾರೆ ಕೊನೆಯಲ್ಲಿ ಆಗ ಹುಡುಗ ಹೇಳಿದಂತೆ ನೋಡಿ ಸರ್ ನಾನು ಎರಡು ಅಥವಾ ಮೂರು ಅಕ್ಕಿಗೂಡನ್ನು ಕಿತ್ಕೊಡ್ತೀನಿ ನಿಮಗೆ ಅದರಲ್ಲಿ ಮರಿಗಳಿರುತ್ತೆ ಅದರಲ್ಲಿ ಮೊಟ್ಟೆ ಇರುತ್ತೆ ಅದನ್ನೆಲ್ಲ ನೀವು ಬಿಸಾಕಬೇಕಾಗುತ್ತೆ ಆಮೇಲೆ ಅದನ್ನ ಬಿಸಾಕ್ಬಿಟ್ಟು ಗೂಡನ್ನು ಮಾತ್ರ ತೊಗೊಂಡು ಹೋಗ್ತೀರಾ ಆಮೇಲೆ ಏನಾಗುತ್ತೆ ಅಂತಂದ್ಬಿಟ್ಟು ಸಂಜೆ ಹೊತ್ತು ತಾಯಿ ಹಕ್ಕಿ ಬರುತ್ತೆ ತಾಯಿ ಹಕ್ಕಿ ಬಂದ್ಬಿಟ್ಟು ಗೂಡೂ ಇಲ್ಲ ಮೊಟ್ಟೆನೂ ಇಲ್ಲ ಮರಿಗಳೂ ಇಲ್ಲ ಎಲ್ಲೂ ಇಲ್ಲ ಯಾವುದೂ ಇಲ್ಲ ಇದನ್ನು ನೋವುಬಿಟ್ಟು ತಾಯಿಗೆ ಆ ತಾಯಿ ಹಕ್ಕಿ ಇದೆಯಲ್ಲ ಅದಕ್ಕೆ ಅತ್ಯಂತ ಸಂಕಟದಿಂದ ನೋವಿನಿಂದ ನರಳಾಡುತ್ತೆ ಒದ್ದಾಡುತ್ತೆ ನೆಮ್ಮ ನೆಲಮೇಲೆ ಬಿದ್ದುಬಿಟ್ಟು ನಾಡುತ್ತೆ ಅಯ್ಯೋ ಎಲ್ಲ ಹೋಯ್ತಲ್ಲ ಅಂತಂದ್ಬಿಟ್ಟು ಅಷ್ಟೊಂದು ಸಂಕಟ ಪಡುತ್ತೆ ವೇದನೆ ಪಡುತ್ತೆ ಅದನ್ನು ನಾನು ನೋಡೋಕ್ಕೆ ಸಾಧ್ಯವಿಲ್ಲ ಸರ್ ನಂಗೆ ಆಗೋದಿಲ್ಲ ಅದನ್ನು ಅದರ ಕಷ್ಟವನ್ನು ನಂಗೆ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆದ್ದರಿಂದ ನಾನು ಕಿತ್ಕೊಡೋಲ್ಲ ಅಂತ ಆ ಹುಡುಗ ಹೇಳಿದನಂತೆ ಅದು ಅವ್ರ ಮೇಲೆ ಭಾಳ ಪರಿಣಾಮ ಉಂಟು ಮಾಡಿತು ಈ ಘಟನೆಯನ್ನು ಅವರು ಹೇಳಿಬಿಟ್ಟು ಕೊನೆಯಲ್ಲಿ ಒಂದು ಪ್ರಶ್ನೆ ಹಾಕಿದ್ದಾರೆ ಭಾಳ ಮಾರ್ಮಿಕವಾಗಿರ್ತಕ್ಕಂಥ ಪ್ರಶ್ನೆ ಹೂ ಈಸ್ ರಿಯಲಿ ಎಜುಕೇಟೆಡ್ ಅಂತ ಹೂ ಈಸ್ ರಿಯಲಿ ಎಜುಕೇಟೆಡ್ ನಿಜವಾದ ಶಿಕ್ಷಿತ ಅಂದರೆ ಯಾರು ಇವರಷ್ಟೊಂದು ಐ ಎ ಎಸ್ ಆಫೀಸರು ಅಷ್ಟೊಂದು ಶಿಕ್ಷಣ ಪಡೆದಿದ್ದಾರೆ ವಿದ್ಯಾವಂತರಾಗಿದ್ದಾರೆ ಆದರೂ ಕೂಡ ಆ ಮಾನವೀಯ ಕಳಕಳಿ ಇಲ್ಲ ಆ ಹುಡುಗನಿಗೆ ಏನೂ ಗೊತ್ತಿಲ್ಲ ಯಾವುದೇ ಶಿಕ್ಷಣವೂ ಇಲ್ಲ ಅದರಲ್ಲೂ ಕೂಡ ಒಂದು ಮಾನವೀಯತೆ ಇದೆ ಇತರರ ಬಗ್ಗೆ ಇವನ ಪ್ರಾಣಿಗಳ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಸಾಮರ್ಥ್ಯ ಅವನಿಗಿದೆ ಇದು ಶಿಕ್ಷಣ ಇದು ಸಂಸ್ಕೃತಿ ಇದು ನಿಜವಾಗಿರ್ತಕ್ಕಂಥ ಸಂಸ್ಕೃತಿ ಕಿವಿನ ಕೇವಲ ಗ್ಯಾಟ್ಗೆಟ್ಸು ಹೊಸ ಹೊಸ ಗ್ಯಾಟ್ಗೆಟ್ಸನ್ನೆಲ್ಲ ಇಟ್ಕೊಂಡ್ಬಿಟ್ಟು ಏನೋ ವಿಲಾಸ ಜೀವನ ನಡೆತಕ್ಕಂಥ ಸಂಸ್ಕೃತಿ ಅಲ್ಲ ಏನೇನೋ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳನ್ನೆಲ್ಲ ಪಡೆದ್ಬಿಟ್ಟು ಕಾರ್ನಲ್ಲಿ ಓಡಾಡ್ತಕ್ಕಂಥ ಅದು ಅದು ಮಾಡ್ತಕ್ಕಂಥ ಇದು ಮಾಡ್ತಕ್ಕಂಥ ಫ್ಯಾಷನ್ ಹೊಸ ಹೊಸ ಫ್ಯಾಷನ್ಸು ಹೊಸ ಹೊಸ ಫ್ಯಾಷನ್ಸ್ ಫೋನ್ ಬೇಕು ಅದು ಬೇಕು ಏನೇನು ಹೊಸ್ತು ಅಂತ ಇರುತ್ತೋ ಅದೆಲ್ಲ ಪಡಬೇಕು ಇದು ಸಂಸ್ಕೃತಿ ಅಲ್ಲ ಇದು ಸಂಸ್ಕೃತಿ ಅಲ್ಲ ಇದು ಈ ರೀತಿ ನಮಗೆ ಒಂದು ನಮ್ಮ ದೃಷ್ಟಿಕೋನವೇ ಬದಲಾಗಿಬಿಡಬೇಕು ನಮ್ಮ ನಿಜವಾದ ಜೀವನದ ಉದ್ದೇಶ ಏನು ಜೀವನದಲ್ಲಿ ನಾವು ನಿಜವಾಗೂ ಕೂಡ ಹೇಗೆ ನಮಗೆ ಶಾಂತಿ ನೆಮ್ಮದಿ ಸಿಕ್ಕುತ್ತೆ ನಾವೆಲ್ಲರೂ ಕೂಡ ಒಂದು ಸಹಬಾಳ್ವೆಯಿಂದ ಸಹಕಾರದಿಂದ ಮಾನವೀಯ ಭಾವನೆಯಿಂದ ಹೇಗೆ ಬಾಳೋಕೆ ಸಾಧ್ಯ ಇದ್ರ ಬಗ್ಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕೇ ಹೊರತನು ಕೂಡ ಮತ್ತು ಬೇರೆ ಯಾವುದಕ್ಕೂ ಕೂಡ ನಾವು ಹೆಚ್ಚು ಒತ್ತನ್ನು ಕೊಡೋದರಲ್ಲಿ ಅರ್ಥ ಇಲ್ಲ ಇಂಥ ಒಂದು ಸಂಸ್ಕೃತಿಯನ್ನು ನಿರ್ಮಾಣ ಮಾಡೋದಕ್ಕೆ ಶಿಕ್ಷಣ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತ ನಾವು ಹೇಳ್ಬೋದು ಇನ್ನೊಂದು ವಿ ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂತಂದ್ಬಿಟ್ರೆ ಸಮಾಜವು ಉತ್ತಮವಾಗುವಾಗಬೇಕಾದರೆ ಆಡಳಿತ ವ್ಯವಸ್ಥೆ ಉತ್ತಮವಾಗಬೇಕು ಆಡಳಿತ ವ್ಯವಸ್ಥೆ ಉತ್ತಮವಾಗಬೇಕು ಇದು ಬಹಳ ಮುಖ್ಯ ಆಡಳಿತ ಎಷ್ಟು ಚೆನ್ನಾಗಿರಬೇಕು ಎಷ್ಟು ಸಮರ್ಥವಾಗಿರಬೇಕು ಅಂತಂದುಬಿಟ್ರೆ ಒಂದು ನಾನು ಒಂದೊಂದು ಹೇಳಿಕೆಯನ್ನು ಹೇಳ್ತೀನಿ ಹೆನ್ರಿ ಡೇವಿಡ್ ಥೋರು ಅಂತಂದ್ಬಿಟ್ಟು ಅವ್ರು ಹೇಳಿರ್ತಕ್ಕಂಥದ್ದು ಮಾತು ತುಂಬ ಚೆನ್ನಾಗಿದೆ ದಟ್ ಗೌರ್ಮೆಂಟ್ ಈಸ್ ಬೆಸ್ಟ್ ಗೌರ್ಮೆಂಟ್ ವಿಚ್ ಗವರ್ನ್ಸ್ ಲೀಸ್ಟ್ ಅಂತಂದರೆ ಯಾವ ಸರ್ಕಾರವು ಅತ್ಯಂತ ಕಡಿಮೆ ಆಡಳಿತವನ್ನು ನಡೆಸುತ್ತೋ ಅದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸರ್ಕಾರ ಅಂದರೆ ಸಮಾಜವನ್ನು ಕಡೆಗಣಿಸಿ ಆಡಳಿತ ಮಾಡದೇ ಇರೋದಲ್ಲ ಅದು ಸಮಾಜ ಸಮ ಎಷ್ಟೊಂದು ಚೆನ್ನಾಗಿ ಆ ದಕ್ಷವಾಗಿ ಆಡಳಿತ ಮಾಡ್ತಾ ಇರುತ್ತೆ ಅಂತ ಅಂದ್ಬಿಟ್ರೆ ಸಮಾಜದಲ್ಲೆಲ್ಲ ವ್ಯವಸ್ಥೆ ಇರುತ್ತೆ ಅದರಿಂದ ಅದು ಅಷ್ಟೊಂದು ಆಡಳಿತ ಮಾಡಬೇಕಾದ ಅವಶ್ಯಕತೆನೇ ಇರೋದಿಲ್ಲ ಆಮೇಲೆ ಅವನು ಮುಂದುವರಿಸಿಬಿಟ್ಟು ಹೇಳ್ತಾನೆ ದಟ್ ಸೊಸೈಟಿ ಇಸ್ ದಿ ಬೆಸ್ಟ್ ಸೊಸೈಟಿ ವೇರ್ ನೋ ಗೌರ್ಮೆಂಟ್ ಈಸ್ ನೆಸಸರಿ ಅಟ್ ಆಲ್ ವೇರ್ ದೇರ್ ಇಸ್ ನೋ ಗೌರ್ಮೆಂಟ್ ಅಟ್ ಆ ಸರ್ಕಾರವೇ ಇಲ್ಲದೇ ಇರತಕ್ಕಂಥ ಒಂದು ಸ್ಥಿತಿ ಅವರು ಸರ್ಕಾರ ಬೇಕಾಗುವುದೇ ಇಲ್ಲ ಆಡಳಿತ ಬೇಕಾಗೋದಿಲ್ಲ ಬೇಕಾಗುವುದಿಲ್ಲ ಅಂದರೆ ಇದು ಸತ್ಯಯೋಗ ಅಂತ ಹೇಳ್ತಾರೆ ಸತ್ಯಯುಗದಲ್ಲಿ ಹಾಗಿತ್ತು ಅಂತಂದ್ಬಿಟ್ಟು ರಾಜನೂ ಇರಲಿಲ್ಲವಂತೆ ರಾಜ್ಯಭಾರನೂ ಇರಲಿಲ್ಲವಂತೆ ಆಮೇಲೆ ಯಾವುದೇ ಪೊಲೀಸರು ಇರಲಿಲ್ಲವಂತೆ ಶಿಕ್ಷೆ ಕೊಡೋರು ಇರಲಿಲ್ಲಂತೆ ಶಿಕ್ಷೆ ಪಡೆಯೋರು ಇರಲಿಲ್ಲವಂತೆ ಎಲ್ಲರೂ ಕೂಡ ತಮ್ಮ ತಮ್ಮನ್ನು ಸಹಕಾರದಿಂದ ಅವರು ತಮ್ಮ ತಮ್ಮನ್ನು ರಕ್ಷಿಸಿಕೊಂಡು ಅವರು ಶಾಂತವಾಗಿದ್ದರಂತೆ ಅಂದರೆ ಅವರಿಗೆ ಆಡಳಿತ ಮಾಡ್ತಕ್ಕಂಥವರು ಅವ್ರನ್ನ ಆಳುವಂಥ ಅವಶ್ಯಕತೆನೇ ಇರಲಿಲ್ಲ ಅಷ್ಟೊಂದು ಸುಸಂಸ್ಕೃತರಾಗಿದ್ದರು ಅವರು ಅಂತಂದ್ಬಿಟ್ಟು ಆ ರೀತಿಯ ವ್ಯಕ್ತಿ ಸುಸಂಸ್ಕೃತನಾಗಿದ್ದರೆ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಉತ್ತಮ ಸಮಾಜ ಅಂತ ನಾವು ಪರಿಗಣಿಸ್ಬೋದು ಈ ರೀತಿ ಸಂಸ್ಕೃತಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಆದರೆ ಈ ಆಡಳಿತಗಾರರು ಅಂತಂದ್ರೆ ನಾನು ಹೇಳಿದೆ ಅಂತಂದರೆ ಆಡಳಿತ ಸರ್ಕಾರವನ್ನು ನಡೆಸೋರು ಅಂತ ಮಾತ್ರ ಅಲ್ಲ ಈ ಆಡಳಿತ ಪದ್ಧತಿ ಅಂತಕ್ಕಂಥದ್ದು ಆಡಳಿತ ವ್ಯವಸ್ಥೆ ಆಡಳಿತ ವರ್ಗ ಅಂತಕ್ಕಂಥದ್ದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇರುತ್ತೆ ಶಿಕ್ಷಣ ಕ್ಷೇತ್ರದಲ್ಲೂ ಇರುತ್ತೆ ಒಂದು ಬಿಸ್ನೆಸ್ ಕಂಪನಿಗಳಲ್ಲೂ ಕೂಡ ಇರುತ್ತೆ ಬೇರೆ ಬೇರೆ ಮಠಗಳಲ್ಲೂ ಕೂಡ ಇರುತ್ತೆ ಸಂಸ್ಥೆಗಳಲ್ಲೂ ಕೂಡ ಇರುತ್ತೆ ಎಲ್ಲ ಕಡೆ ಕುಟುಂಬದಲ್ಲೂ ಕೂಡ ಇರುತ್ತೆ ಕುಟುಂಬದಲ್ಲೂ ಕೂಡ ಇರುತ್ತೆ ಎಲ್ಲ ಕಡೆನೂ ಇರುತ್ತೆ ಈ ಆಡಳಿತ ಅಂತಕ್ಕಂಥದ್ದು ಬೇರೆ ಬೇರೆ ಆಫೀಸ್ಗಳಲ್ಲೂ ಕೂಡ ಇರುತ್ತೆ ಈ ರೀತಿ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು ಎಲ್ಲ ಯಾರ್ಯಾರು ಆಡಳಿತಗಾರರು ಇರ್ತಾರೋ ಯಾವ್ಯಾವ ಸಂಸ್ಥೆಯಲ್ಲಿ ಎಲ್ಲೆಲ್ಲಿ ಆಡಳಿತಗಾರರು ಇರ್ತಾರೋ ಅವರಿಗೆ ಕೆಲವು ಜವಾಬ್ದಾರಿಗಳಿರುತ್ತೆ ಅವರಿಗೆ ಸಾಮಾಜಿಕ ಜವಾಬ್ದಾರಿ ಇರಬೇಕು ಅದು ಬಹಳ ಮುಖ್ಯ ಅವರಿಗೆ ಬೇವಲ ಶಿಕ್ಷಣವನ್ನು ಕೊಟ್ಬಿಟ್ಟು ಅವ್ರನ್ನ ಯಾವುದೋ ಒಂದು ಆಡಳಿತದಲ್ಲಿ ಯಾವುದೋ ಒಂದು ಪೊಸಿಷನ್ ಕೊಟ್ಬಿಟ್ಟು ಕೂರಿಸೋದಲ್ಲ ಅವರಿಗೆ ಸಾಮಾಜ ಅವರ ಸಾಮಾಜಿಕ ಜವಾಬ್ದಾರಿ ಏನು ಅವ್ರು ಏನು ಮಾಡಬೇಕು ಅದರ ಅದರ ಹಿಂದೆ ಇರತಕ್ಕಂಥ ಸಾಮಾಜಿಕ ಜವಾಬ್ದಾರಿ ಯಾವುದು ಇದನ್ನು ಅವರು ಅರ್ಥ ಮಾಡಿಕೊಳ್ತಕ್ಕಂಥ ಮನಸ್ಥಿತಿಯನ್ನು ಅವರಿಗೆ ಸೃಷ್ಟಿ ಮಾಡಬೇಕು ಇದು ಬಹಳ ಮುಖ್ಯವಾಗಿರತಕ್ಕಂಥ ಅಂಶ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ ಯಾವ ಕೆಲಸವೂ ಕೂಡ ಭಗವದ್ಗೀತೆ ಪ್ರಕಾರ ಅದು ವೈಯಕ್ತಿಕವಲ್ಲ ಈ ಸಮಾಜದಲ್ಲಿ ಈ ಸಮಾಜ ಎಷ್ಟು ಸಂಕೀರ್ಣವಾದದ್ದು ಅಂತಂದರೆ ಒಂದು ಕೊಂದಕ್ಕೆ ಸಂಬಂಧವುಳ್ಳಂಥ ಸಮಾಜ ಇದು ಅತ್ಯಂತ ಸಂಕೀರ್ಣವಾಗಿರ್ತಕ್ಕಂಥ ಸಮಾಜ ಪ್ರತಿಯೊಂದಕ್ಕೂ ಕೂಡ ಸಂಬಂಧ ಇದೆ ಒಂದು ಅವಲಂಬಿಸಿ ಅವಲಂಬಿ ಅವಲಂಬನೆ ಅವಲಂಬಿತವಾಗಿರ್ತಕ್ಕಂಥದ್ದು ಒಂದು ವಸ್ತು ಮತ್ತೊಂದು ಅವಲಂಬಿಸಿ ಅವಲಂಬಿಸಿರ್ತಕ್ಕಂಥದ್ದು ಒಂದು ವ್ಯಕ್ತಿ ಮತ್ತೊಂದು ವ್ಯಕ್ತಿಯನ್ನು ಅವಲಂಬಿಸಿರ್ತಕ್ಕಂಥ ಹೀಗೆ ಪ್ರತಿಯೊಂದು ಕೂಡ ಇದೆ ವೆಲ್ ನಿಟ್ ಹೋಲ್ ಇಟ್ಸ್ ಎ ವೆಬ್ ಆಫ್ ಲೈಫ್ ಅಂತ ಹೇಳ್ತಾರೆ ವೆಬ್ ಆಫ್ ಲೈಫ್ ಅಂದರೆ ಇಡೀ ಪ್ರಪಂಚವೇ ಒಂದು ಜಾಲ ಇದ್ದ ಹಾಗೆ ಒಂದು ನೆಟ್ಟಿದ್ದ ಹಾಗೆ ಜೀವನ ಜೀವನ ಅಂತಕ್ಕಂಥ ಒಂದು ವೆಬ್ ಇದ್ದಾಗೆ ಇದ್ದ ಹಾಗೆ ನಾವೆಲ್ಲ ಈ ಬಲೆಯ ಒಂದೊಂದು ಎಳೆಗಳಂತೆ ಈ ದೊಡ್ಡ ವಿಶಾಲವಾಗಿರ್ತಕ್ಕಂಥ ವಿಶಾ ವಿಶ್ವ ವಿಶಾಲವಾಗಿರ್ತಕ್ಕಂಥ ಈ ಬಲೆಯ ಸಣ್ಣ ಸಣ್ಣ ಸ್ಟ್ಯಾಂಡ್ಸ್ ಅಂದರೆ ಒಂದೊಂದು ಎಳೆಗಳು ನಾವೆಲ್ಲ ಅಂದರೆ ನಾವೆಲ್ಲ ಒಟ್ಟು ಈ ಸಮಾಜ ಅಂತಕ್ಕಂಥದ್ದು ಇದೆಯಲ್ಲ ಅದು ಒಂದು ಯೂನಿಟ್ ಅದು ಒಂದೇ ಆಗಿರೋ ಸಾಲಿಡಾರಿಟಿ ಸಾಲಿಡಾರಿಟಿ ಅದು ಒಂದು ಯೂನಿಟ್ ಅಂದರೆ ಒಂದು ಕಡೆ ಏನಾದರೂ ವ್ಯತ್ಯಾಸ ಆಯಿತು ಅಂತ ಇಡೀ ಸಮಾಜವು ಹಾಳಾಗ್ಬಿಡುತ್ತೆ ಒಂದು ಕಡೆ ಏನಾದರೂ ಉತ್ತಮ ಆಯಿತು ಅಂತಂದ್ರೂ ಇಡೀ ಸಮಾಜ ಉತ್ತಮವಾಗುತ್ತೆ ಒಬ್ಬ ವ್ಯಕ್ತಿ ಉತ್ತಮ ಆದರೂ ಇಡೀ ಉತ್ತಮ ಉತ್ತಮವಾಗುತ್ತೆ ಅಂದರೆ ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಜವಾಬ್ ಸಾಮಾಜಿಕ ಜವಾಬ್ದಾರಿ ಇರುತ್ತೆ ಯಾವ ಒಬ್ಬ ವ್ಯಕ್ತಿಯೂ ಕೂಡ ತನಗೋಸ್ಕರ ಬಾಳೋದಿಲ್ಲ ನಿಜವಾಗಿ ಹೇಳಬೇಕು ಅಂತಂದರೆ ಯಾವ ವ್ಯಕ್ತಿಯ ಕೆಲಸ ಇದೆಯಲ್ಲ ಅದು ವೈಯಕ್ತಿಕ ಕೆಲಸ ಅಲ್ಲ ನಾನೀಗ ಮಾತಾಡ್ತಾ ಇದ್ದೀನಿ ಇದು ಒಂದು ಕೆಲಸ ಇದರಿಂದ ಅನೇಕರು ಪ್ರಯೋಜನ ಆಗುತ್ತೆ ಅನೇಕರ ಪ್ರಯೋಜನ ಆಗುತ್ತೆ ನಿಮ್ಗೆ ಗೊತ್ತಿರ್ಬೋದು ಪ್ರಯೋಜನ ಆಗದೂ ಇರ್ಬೋದು ಅದು ಬೇರೆ ವಿಷಯ ಪ್ರಯೋಜನ ಆಗುತ್ತೆ ನಾನು ಉಸಿರಾಡ್ತೀನಲ್ಲ ಉಸಿರಾಟವೂ ಕೂಡ ಇನ್ನೊಬ್ಬರ ಮೇಲೆ ಪರಿಣಾಮನ ಉಂಟು ಮಾಡುತ್ತೆ ಈಗೆಲ್ಲ ಗೊತ್ತಿದೆ ಈಗ ಅದಕ್ಕೋಸ್ಕರ ಮಾಸ್ಕ್ ಹಾಕೊಬೇಕು ಅಂತ ಹೇಳ್ತಾರೆ ಈ ಕೊರೋನಾ ಇರೋದರಿಂದ ಉಸಿರಾಟ ಎಷ್ಟರ ಮೇಲೆ ಯಾವ ರೀತಿ ಪರಿಣಾಮ ಉಂಟು ಮಾಡುತ್ತೆ ಬೇರೆಯವ್ರ ಮೇಲೆ ದುಷ್ಪರಿಣಾಮ ಉಂಟು ಮಾಡ್ಬೋದು ಅಂತಕ್ಕಂಥ ನಿಮಗೆಲ್ಲ ಗೊತ್ತಿದೆ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡ್ತೇವಲ್ಲ ಅದು ನನ್ನ ಯೋಚನೆ ಅಂತ ಯೋಚನೆ ಮಾಡ್ಬೋದು ಯೋಚನೆ ಅಂತ ಆದರೆ ನಿಜವೂ ಕೂಡ ಆ ಯೋಚನೆ ಅದು ಒಳಿತೋ ಕೆಡುಕೋ ಅನ್ನೋದನ್ನು ಅವಲಂಬಿಸಿ ಸಮಾಜದ ಮೇಲೆ ಸುತ್ತ ಇರತಕ್ಕಂಥ ವ್ಯಕ್ತಿಗಳ ಮೇಲೆ ಪ್ರಭಾವನೆ ಉಂಟು ಮಾಡುತ್ತೆ ಅದೊಂದು ರೀತಿ ವೈಬ್ರೇಷನ್ ಥಾಟ್ಸ್ ಇದೆಯಲ್ಲ ದೇ ಆರ್ ದಿ ವೈಬ್ರೇಷನ್ಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ವೈಬ್ರೇಷನ್ಸ್ ನನ್ನ ಸುತ್ತೂ ಕೂಡ ನನ್ನ ಮನಸ್ಸಿನ ಆಲೋಚನೆಗೆ ಅನುಗುಣವಾಗಿ ನಾಂದೇ ಆಗಿರ್ತಕ್ಕಂಥ ವೈಬ್ರೇಷನ್ ನಾವು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರ್ತೇನೆ ಕಂಪನ ಕಂಪನ ಇರುತ್ತೆ ಅದೇ ಅವ್ರದ್ದೇ ಅದರದ್ದೇ ಒಂದು ವಲಯ ಇರುತ್ತೆ ಯಾರು ಆ ವಲಯದ ಹತ್ತಿರ ಬರ್ತಾರೋ ಅವರು ಅದರಿಂದ ಪ್ರಭಾವಿತರಾಗ್ತಾರೆ ಅದಕ್ಕೆ ಮಹಾತ್ಮರ ಹತ್ತಿರ ಹೋದಾಗ ಮನಶಾಂತಿ ಆಗುತ್ತೆ ಅಂತ ಹೇಳೋದು ಅದಕ್ಕೋಸ್ಕರನೇ ಅವ್ರ ಹತ್ತಿರ ಕೂತ್ಬಿಟ್ರೆ ಸಾಕು ನೀವೇನು ಮಾಡಬೇಕಾಗೇ ಇಲ್ಲ ಸುಮ್ಮನೆ ಕೂತ್ಕೊಂಡಿದ್ರೆ ಸಾಕು ಶ್ರೀಮಾತೆ ಶಾರದಾದೇವಿಯವರ ಹತ್ರ ಹೇಳ್ತಾರೆ ಆ ರೀತಿ ಅವ್ರು ಸುಮ್ಮನೆ ಅವ್ರ ಹತ್ತಿರ ಕೂತ್ಕೊಂಡಿದ್ರು ಸಾಕು ಮನಸ್ಸು ಶಾಂತವಾಗಿಬಿಡ್ತಾಯಿದ್ದಂತೆ ಅಲ್ಲಿಂದ ಬರೋಕ್ಕಿಂತ ಮುಂಚೆ ಏನೇನೋ ಗೊಂದಲಗಳಲ್ಲೇ ಇರುತ್ತೆ ಏನೇನೋ ಪ್ರಶ್ನೆ ಕೇಳಬೇಕು ಅಂತ ಇರುತ್ತೆ ಅದಿರುತ್ತೆ ಅದಿರುತ್ತೆ ಎಷ್ಟೆಷ್ಟು ಗೊಂದಲಗಳು ಸಮಸ್ಯೆಗಳು ಎಲ್ಲವೂ ಕೂಡ ಅಲ್ಲಿ ಬಂದು ಅವ್ರ ಮುಂದ್ಗಡೆ ಕೂತ್ಬಿಟ್ರೆ ಸಾಕು ಎಲ್ಲ ಸಮಸ್ಯೆ ಹೊರಟೋಗ್ಬಿಡ್ತಾಯಿತ್ತಂತೆ ಮನಸ್ಸು ಶಾಂತವಾಗ್ಬಿಡ್ತಾಯಿತ್ತಂತೆ ಅವ್ರೇನು ಮಾತಾಡ್ತಾನೆ ಇರಲಿಲ್ಲ ಏನು ಮಾತಾಡೋ ಅವಶ್ಯಕತೆನೇ ಇರಲಿಲ್ಲ ಅವರು ಸುತ್ತ ಅಂತಹ ಒಂದು ಶಾಂತವಾಗಿರ್ತಕ್ಕಂಥ ಪರಿಸರವನ್ನು ಅವರು ನಿರ್ಮಾಣ ಮಾಡ್ತಾಯಿದ್ರು ಅವರ ಕಂಪನವನ್ನು ಸೃಷ್ಟಿಸ್ತಾ ಇದ್ದರು ಅದರ ಪ್ರಭಾವಕ್ಕೆ ಬಂದವರೆಲ್ಲರೂ ಕೂಡ ಅವರಿಗೆ ಒಳ್ಳೆಯದಾಗ್ತಾಯಿತ್ತು ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಕಂಪನವನ್ನು ಅವನು ಸೃಷ್ಟಿ ಮಾಡ್ತಾನಂತೆ ಅದಕ್ಕನುಕೊಂಡು ಅದು ಯಾವ್ದು ಅದನ್ನು ಯಾವುದನ್ನು ಅವಲಂಬಿಸಿರುತ್ತೆ ಅಂತಂದ್ಬಿಟ್ರೆ ಅವನ ಮನಸ್ಸಿನ ಆಲೋಚನೆಯಲ್ಲಿ ಅವಲಂಬಿಸಿರುತ್ತೆ ಅದಕ್ಕೋಸ್ಕರವಾಗಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನೀವು ಮನಸ್ಸಿನಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಏನು ಆಲೋಚಿಸ್ತಾ ಇದ್ದೀರಾ ಯಾವ ಥಾಟ್ಸ್ ಬರ್ತಾ ಇದೆ ಅದರ ಕಡೆಗೆ ನೀವು ಗಮನ ಕೊಡಿ ಇದು ಸಮಾಜಕ್ಕೆ ಇದು ಒಂದು ಸಾಮಾಜಿಕ ಜವಾಬ್ದಾರಿ ನನ್ನ ಆಲೋಚನೆಯಿಂದ ನಾನು ಅನೇಕರಿಗೆ ತೊಂದರೆ ಕೊಡ್ಬೋದು ಒಂದು ಘಟನೆಯನ್ನು ಹೇಳ್ತೀನಿ ನಾನು ಸ್ವಾಮಿ ಬ್ರಹ್ಮಾನಂದರಿಗೆ ಸಂಬಂಧಪಟ್ಟಿರ್ತ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಘಟನೆ ನಮಗೆ ಇವೆಲ್ಲ ಅತ್ಯಂತ ಸೂಕ್ಷ್ಮ ನಮಗೆ ಗೊತ್ತಾಗೋದಿಲ್ಲ ನಮಗೆ ಆರ್ ಸೋ ಗ್ರಾಸ್ ಅವರು ಸ್ವಾಮಿ ಬ್ರಹ್ಮಾನಂದರು ಅಂತ ಶ್ರೀರಾಮಕೃಷ್ಣ ನೇರ ಶಿಷ್ಯರು ಅವರು ಯಾವಾಗಲೂ ಕೂಡ ತ ಅವರೆಲ್ಲ ಬ್ರಹ್ಮಚಾರಿಗಳು ಸನ್ಯಾಸಿಗಳೆಲ್ಲ ಹೇರದೆಲ್ಲ ಕಿರಿಯ ಅವರ ಶಿಷ್ಯರೆಲ್ಲ ಇದ್ದಾರಲ್ಲ ಅವರನ್ನು ತಮ್ಮ ಕೊಠಟಿನಲ್ಲೇ ಬಂದುಬಿಟ್ಟು ಅವರು ಧ್ಯಾನ ಮಾಡೋದು ಹೇಳ್ತಾಯಿದ್ರು ಅವರು ಧ್ಯಾನ ಕೂತ್ಕೋತಾಯಿದ್ರು ಅವರೆಲ್ಲ ಸುತ್ತ ಅವರು ಧ್ಯಾನ ಕೂತ್ಕೋತಾಯಿದ್ರು ಎಲ್ಲರೂ ಕೂಡ ಧ್ಯಾನ ಅತ್ಯಂತ ಆಳದ ಧ್ಯಾನವಾಗ್ತಾ ಇತ್ತಂತೆ ಅಷ್ಟೊಂದು ಬಿಕಾಸ್ ಅವರ ಪ್ರಭಾವದಿಂದಾಗಿ ಅವರು ಆಳವಾಗಿ ಧ್ಯಾನ ಮಾಡ್ತಾಯಿದ್ರು ಅದರ ಪ್ರಭಾವ ಅವ್ರ ಮೇಲೆಲ್ಲ ಆಗ್ತಾಯಿತ್ತು ಅದರಿಂದಾಗಿ ಅವ್ರ ಮನಸ್ಸು ಶಾಂತವಾಗ್ತಾಯಿತ್ತು ಅಂದರೆ ಅವರು ಹೇಳ್ತಾ ಇದ್ರಂತೆ ಯಾರು ಚೆನ್ನಾಗಿ ಧ್ಯಾನ ಮಾಡ್ತಾರೋ ಅದು ಇತರರ ಮೇಲೆ ಪರಿಣಾಮ ಉಂಟು ಮಾಡುತ್ತೆ ಅವರು ಕೂಡ ಧ್ಯಾನ ಮಾಡೋಕ್ಕೆ ಸಾಧ್ಯವಾಗುತ್ತೆ ಇದೊಂದು ಪರಸ್ಪರ ಪ್ರಭಾವವನ್ನುಂಟು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಹಾಗೆಯೇ ಎಲ್ಲಾದರೂ ಕೂಡ ಕೆಟ್ಟದ್ದನ್ನು ಆಲೋಚನೆ ಬಂತು ಅಂತಂದ್ಬಿಟ್ರೆ ಅದು ಕೂಡ ಏನು ಮಾಡುತ್ತೆ ಅಂತಂದ್ಬಿಟ್ಟು ಇತರರ ಮೇಲೆ ಇತರರ ಧ್ಯಾನವನ್ನು ಕೆಡಿಸಿಬಿಡುತ್ತಂತೆ ಅವರು ಧ್ಯಾನ ಮಾಡೋಕ್ಕಾಗೋದೇ ಇಲ್ಲ ಒಬ್ಬ ವ್ಯಕ್ತಿ ಏನಾದರೂ ಕೆಟ್ಟ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ದ ಅಂತಂದ್ಬಿಟ್ರೆ ದುಷ್ಟ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದೆ ಅಂತಂದ್ಬಿಟ್ರೆ ಅದು ಇತರರ ಮನಸ್ಸನ್ನು ಕೆಡಿಸಿಬಿಡುತ್ತೆ ಇವನಿಗೆ ಒಬ್ಬರಿಗೆ ಅವರೇನು ಬ್ರಹ್ಮಚಾರಿ ಅವಾಗ ಅವರಿಗೆ ಯೋಚನೆ ಬಂದಂಥವ್ರು ಸ್ವಲ್ಪ ಇದು ಕ್ರಾಂತಿಕಾರಿ ಮನಸ್ಸು ಅವ್ರದ್ದು ಇದು ಇವ್ರು ಹೇಳ್ತಾರಲ್ಲ ಇದು ನಿಜನಾ ಅಂತ ನೋಡಬೇಕು ಅಂತಂದ್ಬಿಟ್ಟು ಒಂದು ದಿವಸ ಅವರು ಧ್ಯಾನ ಕೂತ್ಕೊಂಡಿದ್ದಾಗ ಬೇಕು ಅಂತಲೇ ಭಾಳ ತೀವ್ರವಾಗಿ ಅತ್ಯಂತ ಕೆಟ್ಟ ಆಲೋಚನೆಯನ್ನು ದುಷ್ಟ ಆಲೋಚನೆಯನ್ನು ಅವ್ರು ಮಾಡೋಕ್ಕೆ ಶುರು ಮಾಡಿದ್ರಂತೆ ಅಶ್ಲೀಲವಾಗಿರ್ತಕ್ಕಂಥ ಆಲೋಚನೆಯನ್ನು ಚಿಂತನೆ ಮಾಡೋಕ್ಕೆ ಶುರು ಮಾಡಿದ್ರಂತೆ ಆಮೇಲೆ ಯಾರ್ಯಾರಿಗೆ ಆ ಥರ ಆಯಿತು ಗೊತ್ತಿಲ್ಲ ಆಮೇಲೆ ಎಲ್ಲ ಧ್ಯಾನ ಸೆಷನ್ನೆಲ್ಲ ಮುಗಿದ ಮೇಲೆ ಅವರನ್ನು ಬ್ರಹ್ಮಾನಂದರು ಕರೆದು ಬಿಟ್ಟು ಹೇಳಿದ್ರಂತೆ ನೋಡು ನೀನು ಈ ರೀತಿ ಪ್ರಯೋಗ ಮಾಡೋಕೆ ಹೋಗ್ಬೇಡ ನಿನಗೆ ಗೊತ್ತಿರೋದಿಲ್ಲ ನಿನ್ನ ಮನಸ್ಸಿನ ಆಲೋಚನೆಗಳು ಬೇರೆಯವ್ರ ಮೇಲೆ ಎಷ್ಟೊಂದು ಪ್ರಭಾವ ಬೀರುತ್ತೆ ಅಂತ ನಿನಗೆ ಗೊತ್ತಿರೋದಿಲ್ಲ ಏನೇನು ಆಲೋಚನೆ ಮಾಡಿದೆ ಅಂತ ಬ್ರಹ್ಮಾನಂದರಿಗೆ ಗೊತ್ತಾಗೋಯಿತು ಅವ್ರು ಎಚ್ಚರಿಕೆ ಕೊಡ್ತಾರೆ ಇತರೆ ಈ ರೀತಿ ನೀನು ಮಾಡಬಾರ್ದು ನಿನ್ನ ಆಲೋಚನೆಯ ಮೂಲಕ ನೀನು ಇತರರಿಗೆ ಸಹಾಯ ಮಾಡಬೇಕೇ ಹೊರತು ಕೂಡ ಇತರರ ಮನಸ್ಸನ್ನು ಕೆಡಿಸೋಕೆ ಪ್ರಯತ್ನ ಪಡಬಾರ್ದಂತ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದರೆ ನಮ್ಮ ಆಲೋಚನೆಯ ಮೂಲಕವೂ ಕೂಡ ನಾವು ಇತರರಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಅಂದರೆ ಇಲ್ಲಿ ಸಾಮಾಜಿಕ ಜವಾಬ್ದಾರಿ ಎಷ್ಟಿರುತ್ತೆ ನಮಗೆ ಅಂತಂದು ಇದರಿಂದ ಅರ್ಥ ಮಾಡ್ಕೊಬೋದು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನೇನೇನು ಮಾಡ್ತಾನೆ ಏನೇನು ಕೆಲಸ ಮಾಡ್ತಾನೆ ಅದು ಕೇವಲ ವೈಯಕ್ತಿಕವಲ್ಲ ಅದು ಅದಕ್ಕೆ ಒಂದು ಸಾಮಾಜಿಕ ಆಯಾಮ ಇರುತ್ತೆ ಅದು ಸಮಾಜದ ಮೇಲೆ ತನ್ನ ಪರಿಣಾಮವನ್ನು ಉಂಟು ಮಾಡುತ್ತೆ ಅವನು ಯೋಚನೆ ಮಾಡ್ಬೋದು ನಾನು ನನ್ನ ಜೀವನೋಪಾಯಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ ಒಬ್ಬ ಆಫೀಸಲ್ಲಿರುತ್ತೆ ಆಫೀಸಲ್ಲಿ ಕ್ಲರ್ಕು ಅವನು ಗುಮಾಸ್ತೆ ಅವನು ಕೆಲ ಕ ಬರತ್ತೆ ಇವ್ ಮಾಡ್ತಾಯಿರ್ತಾನೆ ಅವನು ಯೋಚನೆ ಮಾಡ್ಬೋದು ನನ್ನ ಕೆಲಸ ಇದು ನನ್ನ ಕೆಲಸ ನನ್ನ ಜೀವನೋಪಾಯಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಅಂತ ಅವನು ಯೋಚನೆ ಮಾಡ್ಬೋದು ಆದರೆ ಅವನು ಎಷ್ಟು ಸಮರ್ಥವಾಗಿ ಕೆಲಸ ಮಾಡ್ತಾನೆ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅದಕ್ಕೆ ಅನುಗುಣವಾಗಿ ಅದು ಆ ಸಂಸ್ಥೆಯ ಮೇಲೆ ಮತ್ತು ಇಡೀ ಸಮಾಜದ ಮೇಲೆ ತನ್ನ ಪ್ರಭಾವವನ್ನುಂಟು ಮಾಡ್ತಾ ಇರುತ್ತೆ ಇದು ಅವನಿಗೆ ಗೊತ್ತಾಗೋದಿಲ್ಲ ಇದನ್ನು ಅವನು ಯೋಚನೆ ಮಾಡಬೇಕು ಇದನ್ನು ಅವನು ಯೋಚನೆ ಮಾಡಿದರೆ ಅವನಿಗೆ ಸಾಮಾಜಿಕ ಪ್ರಜ್ಞೆ ಜಾಸ್ತಿ ಆಗುತ್ತೆ ಸಮಾಜವನ್ನು ಸಮಾಜದ ಬಗ್ಗೆ ಒಂದು ಕಳಕಳಿ ಉಂಟಾಗುತ್ತೆ ಈ ರೀತಿ ಪ್ರತಿಯೊಬ್ಬ ಆಡಳಿತಗಾರನೂ ಕೂಡ ಅವ್ನು ಯಾವುದೇ ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು ಎಲ್ಲೇ ಬೇಕಾದರೂ ಇರ್ಬೋದು ಪ್ರತಿಯೊಬ್ಬರು ವ್ಯಕ್ತಿಯೂ ಕೂಡ ಕೆಲಸ ಕೆಲಸ ಮಾಡ್ತಾ ಇರ್ತಕ್ಕಂಥ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಇದು ತನ್ನ ವೈಯಕ್ತಿಕ ಕೆಲಸ ಅಲ್ಲ ಇದು ಸಾಮಾಜಿಕ ಕೆಲಸ ಇದಕ್ಕೆ ಸಾಮಾಜಿಕವಾಗಿರ್ತಕ್ಕಂಥ ಆಯಾಮ ಇದೆ ಆ ರೀತಿ ಸಾಮಾಜಿಕ ಜವಾಬ್ದಾರಿಯ ಪ್ರಜ್ಞೆಯನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಕೆಲಸ ಮಾಡಬೇಕು ಇಷ್ಟಿದ್ರೆ ಸಾಕು ಮತ್ತೇನು ಅವ್ನು ಮಾಡಬೇಕಾಗಿಲ್ಲ ಹೊರಗಡೆ ಹೋಗ್ಬಿಟ್ಟು ಯಾವೇ ಯಾವುದೇ ಸೇವಾ ಕಾರ್ಯವನ್ನು ಮಾಡಬೇಕಾಗಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ತನ್ನ ಕ್ಷೇತ್ರದಲ್ಲಿ ತನ್ನ ಪಾಲಿಗೆ ಬಂದಿರತಕ್ಕಂಥ ಕೆಲಸವನ್ನು ಸಾಮಾಜಿಕ ಜವಾಬ್ದಾರಿಯ ಪ್ರಜ್ಞೆಯಿಂದ ನೈತಿಕ ಪ್ರಜ್ಞೆಯಿಂದ ಪ್ರಾಮಾಣಿಕವಾಗಿ ಅವನು ಕೆಲಸ ಮಾಡಿದರೆ ಅವನಿಗೂ ನೆಮ್ಮದಿ ಅವನಿಗೂ ಶಾಂತಿ ಸಮಾಜಕ್ಕೂ ಒಳಿತಾಗುತ್ತೆ ಇದು ಸಮಾಜದ ಹೇಗೆ ವಿಕಾಸವಾಗಬೇಕು ಅಂತಕ್ಕಂಥ ಅದ್ರ ಬಗ್ಗೆ ಆಮೇಲೆ ಅವನಿಗೆ ಕೇವಲ ಸಾಮಾಜಿಕ ಜವಾಬ್ದಾರಿ ಅಷ್ಟೇ ಅಲ್ಲ ಅವನಿಗೆ ಸಾಮಾಜಿಕ ಜವಾಬ್ದಾರಿ ಬರಬೇಕು ಅಂತಂದ್ಬಿಟ್ರೆ ಅವನಿಗೆ ವೈಯಕ್ತಿಕ ಜವಾಬ್ದಾರಿ ಕೂಡ ಇರಬೇಕು ಇಂಗ್ಲೀಷ್ನಲ್ಲಿ ಒಂದು ಸುಂದರವಾದ ಹೇಳಿಕೆ ಇದೆ ಒನ್ ಹೂ ರೋಸ್ ದಿ ಬೋಟ್ ಸೆಲ್ಡಮ್ ಹ್ಯಾಸ್ ಟೈಮ್ ಟು ಇಟ್ ಅಂತ ಅಂತಂದರೆ ಯಾರು ದೋಣಿಯನ್ನು ನಡೆಸ್ತಾ ಇರ್ತಾನೋ ಇರ್ತಾನೋ ಅವನು ದೋಣಿಯನ್ನು ಅಲ್ಲಾಡಿಸಿ ಅದನ್ನು ಮುಳುಗಿಸೋ ಪ್ರಯತ್ನ ಮಾಡೋದೇ ಇಲ್ಲ ಅವನು ಮಾಡೋಕ್ಕಾಗೋದೇ ಇಲ್ಲ ಅವನಿಗೆ ಸಂಪೂರ್ಣವಾಗಿ ಆ ದೋಣಿಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಜೀವನ ಜೀವ ಇದೆಯಲ್ಲ ಅದರ ಜವಾಬ್ದಾರಿ ಅವನಿಗಿರುತ್ತೆ ಅವನ ದೋಣಿ ಮುಳುಗಿರು ತಾನು ಕೂಡ ಕಷ್ಟಪಡಬೇಕಾಗುತ್ತೆ ಅವರೆಲ್ಲರ ಜವಾಬ್ದಾರಿ ಅವನ ಮೇಲೆ ಇರುತ್ತೆ ಒನ್ ಹೂ ರೋಸ್ ದಿ ಬೋಟ್ ಸೆಲ್ಡಮ್ ಹ್ಯಾಸ್ ಟೈಮ್ ಟು ರಾಕೆಟ್ ಆ ಥರ ಒಬ್ಬ ವ್ಯಕ್ತಿ ಜೀವನ ಮಾಡಬೇಕು ಸಮಾಜದಲ್ಲಿ ಇದು ಸಾಮಾಜಿಕ ಜವಾಬ್ದಾರಿಯನ್ನು ಸೂಚಿಸ್ತಕ್ಕಂಥದ್ದು ಸಮಾಜ ಉತ್ತಮ ಸಮಾಜ ಸುಶಿಕ್ಷಿತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣವಾಗಬೇಕು ಅಂತಂದ್ಬಿಟ್ರೆ ನಮ್ಮೆಲ್ಲರ ಜವಾಬ್ದಾರಿ ಇರುತ್ತೆ ಪ್ರತಿಯೊಬ್ಬರ ಜವಾಬ್ದಾರಿ ಇರುತ್ತೆ ಅದು ಯಾರೋ ಸರ್ಕಾರ ಜವಾಬ್ದಾರಿ ಅಂತಲ್ಲ ಯಾವುದೋ ಸಂಸ್ಥೆಯ ಜವಾಬ್ದಾರಿ ಅಂತಲ್ಲ ಯಾರೋ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಅಂತಲ್ಲ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗಿಗಳಾಗಬೇಕು ಪ್ರತಿಯೊಬ್ಬರಿಗೂ ಆ ಸಾಮಾಜಿಕ ಜವಾಬ್ದಾರಿ ಇರಬೇಕು ಪ್ರಜ್ಞೆ ಇರಬೇಕು ವೈಯಕ್ತಿಕ ಪ್ರಜ್ಞೆಯೂ ಕೂಡ ಇರಬೇಕು ವೈಯಕ್ತಿಕ ಜವಾಬ್ದಾರಿಯೂ ಕೂಡ ಇರಬೇಕು ಇದಕ್ಕೆ ಒಂದು ಸ್ವಾತಂತ್ರ್ಯ ಅಂತ ಹೇಳ್ತಾರೆ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ ಅಂತಂದ್ಬಿಟ್ಟು ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಈಗ ಒಂದು ಎಲ್ಲರೂ ಕೂಡ ಹೇಳ್ತಕ್ಕಂಥ ಒಂದು ಸ್ವಾತಂತ್ರ್ಯ ಬೇಕು ಅಂತ ನಮಗೆ ಎಲ್ಲ ವಿಷಯದಲ್ಲೂ ಸ್ವಾತಂತ್ರ್ಯ ಇರಬೇಕು ಏನು ಬರೆಯಬೇಕಾದರೂ ಸ್ವಾತಂತ್ರ್ಯ ಇರಬೇಕು ಏನು ಮಾತಾಡಬೇಕಾದರೂ ಕೂಡ ಸ್ವಾತಂತ್ರ್ಯ ಇರಬೇಕು ಯಾರತ್ತ ಮೀಟ್ ಮಾಡಬೇಕಾದರೂ ಸ್ವಾತಂತ್ರ್ಯ ಇರಬೇಕು ಎಲ್ಲ ಕೆಲಸದಲ್ಲೂ ಕೂಡ ನಮಗೆ ಇಷ್ಟ ಬಂದಂಗೆ ಮಾಡೋದಕ್ಕೆ ಸ್ವಾತಂತ್ರ್ಯ ಇರಬೇಕು ಅಂತ ಹೇಳ್ತಾರೆ ಆದರೆ ಇದು ನಿಜವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಅಲ್ಲ ಇದನ್ನು ಅವ್ರು ಯಾರು ಯೋಚನೆ ಮಾಡೋದೇ ಇಲ್ಲ ಇದು ತಮ್ಮ ದೌರ್ಬಲ್ಯಗಳಿಗೆ ತಾವೇನೇ ದಾಸರಾಗಿರ್ತಕ್ಕಂಥ ಮನೋಭಾವ ಇದು ತಮ್ಮ ಆಸೆಗಳಿಗೆ ತಮ್ಮ ದೌರ್ಬಲ್ಯಗಳಿಗೆ ತಮ್ಮಲ್ಲಿರ್ತಕ್ಕಂಥ ಅನೇಕ ಅನೇಕ ರೀತಿಯ ಪ್ರಲೋಭನೆಗಳಿಗೆ ಅವರಿಗೆ ಅದು ಅವುಗಳಿಗೆ ನಾವು ದಾಸರಾಗಿ ಇರ್ತಕ್ಕಂಥ ಗುಲಾಮಗಿರಿ ಇದು ಅದನ್ನು ಯಾರೂ ಯೋಚನೆ ಮಾಡೋದಿಲ್ಲ ತಮಗೆ ವಿಚಾರ ಸ್ವಾತಂತ್ರ್ಯ ಇರಬೇಕು ಅಂತ ಹೇಳ್ತಾರೆ ನಮ್ಮ ವಿಚಾರವನ್ನೇ ಮನಸ್ಸು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಪತ್ರಿಕಾ ಸ್ವಾತಂತ್ರ್ಯ ಅಂತೆಲ್ಲ ಹೇಳ್ತಾರಲ್ಲ ಆದರೆ ಅವರ ವಿಚಾರವೇ ಅದು ಸ್ವತಂತ್ರವಾಗಿರೋದಿಲ್ಲ ಎಲ್ಲೆಲ್ಲೋ ಕದ್ದಿದ್ದಾಗಿರುತ್ತದು ಯಾರ್ಯಾರಂದ್ರೂ ತೊಗೊಂಡಾಗ ತಗೊಂಡಿದ್ದಾಗಿರುತ್ತೆ ಅದು ಅಲ್ಲಿ ಅಲ್ಲಿ ಸ್ವಾತಂತ್ರ್ಯನೇ ಇರೋದಿಲ್ಲ ಅವರಿಗೆ ಯಾವುದರಿಂದ ಯಾವುದೋ ಅನೇಕ ವಿಚಾರಗಳ ಪ್ರಭಾವಕ್ಕೆ ಒಳಗಾಗ್ಬಿಟ್ಟಿರ್ತಾರೆ ಅಲ್ಲಿ ಸ್ವಾತಂತ್ರ್ಯ ಇರೋದಿಲ್ಲ ಅವರಿಗೆ ಆದರೆ ಎಕ್ಸ್ಪ್ರೆಷನ್ನೇ ಮಾತ್ರ ಸ್ವಾತಂತ್ರ್ಯ ಇರಬೇಕು ಅಂತ ಅವರು ಇಷ್ಟಪಡ್ತಾರೆ ಇದು ಸ್ವಾತಂತ್ರ್ಯ ಅಲ್ಲ ಸ್ವಾತಂತ್ರ್ಯ ಅಂತ ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯನಾಗಿರಬೇಕು ಅಂತ ಹೇಳೋದಕ್ಕೆ ಮೂರು ಅಂಶಗಳು ಬಹಳ ಮುಖ್ಯ ಒಂದು ಸ್ವಶಿಸ್ತು ಸೆಲ್ಫ್ ಡಿಸಿಪ್ಲಿನ್ ಇನ್ನೊಂದು ಜವಾಬ್ದಾರಿಯ ಪ್ರಜ್ಞೆ ವೈಯಕ್ತಿಕ ಜವಾಬ್ದಾರಿಯ ಪ್ರಜ್ಞೆ ಮತ್ತೊಂದು ಇತರರ ಸ್ವಾತಂತ್ರ್ಯಕ್ಕೆ ಗೌರವವನ್ನು ಕೊಡ್ತಕ್ಕಂಥ ಒಂದು ಮನೋಭಾವ ಇವು ಇದ್ದರೆ ಮಾತ್ರ ಅದು ನಿಜವಾದ ಸ್ವಾತಂತ್ರ್ಯ ಮೊದಲು ಸ್ವಶಿಸ್ತು ಇರಬೇಕು ತನ್ನನ್ನು ತಾನು ಶಿಸ್ತುಗೊಳಿಸ್ಕೊಬೇಕು ತನ್ನ ತಾನು ನೈತಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಮತ್ತು ಎಲ್ಲ ಕೆಲಸದ ಎಲ್ಲ ವ್ಯಾವಹಾರಿಕವಾಗಿಯೂ ಎಲ್ಲ ರೀತಿಯಲ್ಲೂ ಕೂಡ ಅವನು ಒಂದು ಸುಶ್ ಜೀವನವನ್ನು ನಡೆಸಬೇಕು ಶಿಸ್ತಿನ ಜೀವನ ನಡೆಸಬೇಕು ಅವನು ಶಿಸ್ತನ್ನು ತಾನೇ ತನ್ನ ತನಗೆ ಅಪ್ಲೈ ಅನ್ವಯಿಸ್ಕೊಬೇಕು ಅದನ್ನು ಆ ಹೊರಗಡೆಯಿಂದ ಬಂದಿರತಕ್ಕಂಥದ್ದು ನನ್ನ ಮೇಲೆ ಇಟ್ ಇಸ್ ಫೋರ್ಸ್ಡ್ ಆನ್ ಮೀ ಫೋರ್ಸ್ಡ್ ಆನ್ ಮೀ ಅಂತ ಅವ್ನು ತಿಳ್ಕೊಬಾರ್ದು ಅದು ತನ್ನ ಒಳಿತಿಗೋಸ್ಕರನೇ ಇರ್ತಕ್ಕಂಥದ್ದು ತನ್ನ ಉನ್ನತಿಗೋಸ್ಕರನೇ ಈ ಶಿಸ್ತು ಎಲ್ಲ ಇರ್ತಕ್ಕಂಥದ್ದು ನೀತಿ ನಿಯಮಾವಳಿಗಳು ಇರ್ತಕ್ಕಂಥದ್ದು ಆ ಒಂದು ಮನೋಭಾವದಿಂದ ಅದನ್ನು ಸೀ ಸ್ವೀಕರಿಸಿ ತನ್ನದನ್ನಾಗಿ ಮಾಡ್ಕೊಂಬಿಟ್ಟು ಅದಕ್ಕೆ ಅನುಗುಣವಾಗಿ ಅವನು ಅಂತ ಆಂತರಿಕ ಪ್ರೇರಣೆಯಿಂದ ಅವನು ಅದನ್ನು ಅನುಸರಿಸುವಂತಾಗಬೇಕು ಈ ರೀತಿ ಒಂದು ಮನಸ್ಥಿತಿಯನ್ನು ಪ್ರತಿಯೊಂದು ಮಕ್ಕಳಲ್ಲೂ ಕೂಡ ಸೃಷ್ಟಿಸ್ತಕ್ಕಂಥದ್ದು ತಂದೆ ತಾಯಿಗಳ ಮತ್ತು ಶಿಕ್ಷಕರ ಜವಾಬ್ದಾರಿ ಇದು ಸ್ವಶಿಸ್ತು ಇಲ್ಲ ಅಂತಂದ್ಬಿಟ್ರೆ ಸ್ವಾತಂತ್ರ್ಯಕ್ಕೆ ಬೆಲೆಯೇ ಇಲ್ಲ ಅದು ಸ್ವಚ್ಛಂದ ಆಗಿಬಿಡುತ್ತೆ ಅದು ಸ್ವಾತಂತ್ರ್ಯ ಅಲ್ಲ ಅದು ಅದಕ್ಕೆ ಈ ಸ್ವಶಿಷ್ಟು ಅಂತಕ್ಕಂಥ ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತೀನಿ ನಾನು ಯಾವುದೋ ಪುಸ್ತಕದಲ್ಲಿ ಓದಿರ್ತಕ್ಕಂಥದ್ದು ಭಾಳ ಚೆನ್ನಾಗಿದೆ ಈ ಮಕ್ಕಳೆಲ್ಲ ಏನು ಮಾಡ್ತಾರೆ ಗಾಳಿಪಟ ಆರಿಸ್ತಾರೆ ಗಾಳಿಪಟ ಆಡಿಸ್ತಾ ಇರುವಾಗ ಅವ್ರೇನಾಯಿತು ಗಾಳಿಪಟ ಮೇಲೆ 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 ಹೋಗ್ತಾ ಇರುತ್ತೆ ಅವರು ದಾರವನ್ನು ಗೈನಲ್ಲಿ ಗಟ್ಟಿ ಹಿಡ್ಕೊಂಡಿರ್ತಾರೆ ಮತ್ತು ಲೂಸ್ ಬಿಡ್ತಾ ಇರ್ತಾರೆ ಅದು ಮೇಲೆ ಹೋದಾಗೂ ಕೂಡ ಅದನ್ನು ಲೂಸ್ ಬಿಡ್ತಾ ಇರ್ತಾರೆ ಹಾಗೇನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ ಅದನ್ನು ಬಿಟ್ಟು ಕೈ ಬಿಡೋದಿಲ್ಲ ಹಿಡ್ಕೊಂಡು ಮೇಲಕ್ಕೆ ಹೋಗ್ತಾ 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 ಇರುತ್ತೆ ಮಧ್ಯದಲ್ಲಿ ಅವ್ರ ಕೈಯಿಂದ ತಪ್ಸ್ಕೊಂಬಿಡುತ್ತೆ ಅಂತ ಇಟ್ಕೊಳ್ಳಿ ಅಥವಾ ಆ ದಾರ ಎಲ್ಲೋ ಕಟ್ಟಾಗಿಬಿಡುತ್ತೆ ಅಂತ ಇಟ್ಕೊಳ್ಳಿ ಕತ್ತರಿಸಿ ಹೋಗ್ಬಿಡುತ್ತೆ ಆಗೇನಾಗುತ್ತೆ ಅದು ಮೇಲಕ್ಕೆ ಹೋಗೋದಿಲ್ಲ ಓ ತನ್ನ ಸ್ವಾತಂತ್ರ್ಯ ಆಯ್ತು ಇನ್ನು ಯಾರು ಹಿಡ್ಕೊಳ್ಳಿರಲ್ಲ ಅಂತ ಮೆರಕು ಮೆರಕು ಹೋಗುತ್ತಾ ಇಲ್ಲ ಅದು ಎಲ್ಲೋ ಹಾಗೆ ಹಾಗೆ ಹೀಗೆ ತಾರಾಡಿ ತುರಾಡ್ತಾಡ ಆಮೇಲೆ ಇರೋಕೊಳ್ಳೋ ತಪ್ಪು ಅಂತ ಬಿದ್ದುಬಿಡುತ್ತೆ ಅದು ಅಂದರೆ ಇದರ ಅರ್ಥ ಏನು ಸೂಚನೆ ಏನು ಅಂತಂದ್ಬಿಟ್ರೆ ಏನು ಸೂಚಿಸುತ್ತೆ ಅಂತಂದ್ಬಿಟ್ರೆ ಮೇಲ್ಮೇಲೆ ಮೇಲ್ಮೇಲಕ್ಕೆ ಹಾರತಕ್ಕಂಥ ಅದು ಗಾಳಿಪಟ ಇದೆಯಲ್ಲ ಅದು ಸ್ವಾತಂತ್ರ್ಯ ಅದು ಸ್ವಾತಂತ್ರ್ಯದ ಸಂಕೇತ ಮೇಲೆ ಸ್ವತಂತ್ರವಾಗಿ ಹಾರ್ತಾ ಇರಬೇಕು ಆಮೇಲೆ ಈ ದಾರ ಹಿಡ್ಕೊಂಡಿರ್ತೀವಲ್ಲ ಅದು ಸ್ವಶಿಸ್ತು ಶಿಸ್ತು ಆ ಶಿಸ್ತುಬದ್ಧವಾಗಿರಬೇಕು ನಾವು ಶಿಸ್ತುಬದ್ಧ ಜೀವನವನ್ನು ನಡೆಸಿದರೆ ಆ ಸ್ವಾತಂತ್ರ್ಯಕ್ಕೆ ಬೆಲೆ ಇರುತ್ತೆ ಆಗ ಅದು ಸ್ವಾತಂತ್ರ್ಯ ನಿಜವಾದ ಸ್ವಾತಂತ್ರ್ಯವಾಗುತ್ತೆ ಇಲ್ಲದ್ರೆ ಏನಾಗುತ್ತೆ ನಾವೇ ತಪ್ಪಂತ ಕೆಳಗೆ ಬಿದ್ದುಬಿಡ್ತೀವಿ ಗಾಳಿಪಟೆ ಬಿದ್ದಾಗಿ ಮತ್ತು ಇನ್ನೊಂದು ಇನ್ನೊಂದು ನಾನು ಹೇಳ್ದಂಗೆ ಅದು ಏನಪ್ಪ ಅಂದರೆ ಜವಾಬ್ದಾರಿಯ ಪ್ರಜ್ಞೆ ನನ್ನ ನನಗೇನಾಗತ್ತೆ ನಾನೇನಾಗಿದ್ದೀನಿ ಇದಕ್ಕೆ ಇದೆಲ್ಲದಕ್ಕೂ ನಾನೇ ಜವಾಬ್ದಾರಿ ಬೇರೆಯವರಲ್ಲ ಸಮಾಜ ಜವಾಬ್ದಾರಿ ಅಲ್ಲ ತಂದೆ ತಾಯಿಗಳ ಜವಾಬ್ದಾರಿ ಅಲ್ಲ ಯಾವುದೋ ದೇವರ ಜವಾಬ್ದಾರಿ ಅಲ್ಲ ಯಾರೂ ಅಲ್ಲ ನನ್ನ ಕರ್ಮದಿಂದಲೇ ನಾನು ಹೀಗಾಗಿರ್ತಕ್ಕಂಥದ್ದು ನನ್ನಿಂದಾಗಿ ನಾನು ಹೀಗಾಗಿರ್ತಕ್ಕಂಥದ್ದು ಈ ಥರ ಪ್ರತಿಯೊಂದಕ್ಕೂ ಕೂಡ ತನ್ನ ಜವಾಬ್ದಾರಿನ ತಾನೇ ಹೊತ್ತು ಕೊಡ್ತಕ್ಕಂಥ ಒಂದು ಪ್ರವೃತ್ತಿ ಯಾವ ವ್ಯಕ್ತಿಗೆ ಬರುತ್ತೋ ಆಗ ಅವನಲ್ಲಿರ್ತಕ್ಕಂಥ ಅನೇಕ ಸಾಧ್ಯತೆಗಳು ಅತ್ಯಂತ ಮುಕ್ತವಾಗಿ ಹೊರಗಡೆ ವ್ಯಕ್ತವಾಗುತ್ತೆ ಅವನು ಉನ್ನತಿಯನ್ನು ಪಡೀತಾನೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಇದು ಸ್ವಾಮಿ ವಿವೇಕಾನಂದರ ಮಾತು ಪ್ರತಿಯೊಬ್ಬರು ಕೂಡ ಯಾವ ದೇ ದೆವ್ವವನ್ನು ಕೂಡ ಅವನು ದೂಷಿಸಬಾರ್ದು ತಂದೆ ತಾಯಿಗಳನ್ನು ಕೂಡ ದೂಷಿಸಬಾರ್ದು ಪ್ರತಿಯೊಂದು ಕೂಡ ತಾನೇ ಜವಾಬ್ದಾರಿ ಅಂತಕ್ಕಂಥ ಮನೋಭಾವವನ್ನು ಇಟ್ಕೊಂಡಿರಬೇಕು ಬೇರೆ ಯಾರೂ ಜವಾಬ್ದಾರರಲ್ಲ ತಾನು ಈಗ ಯಾವ ರೀ ಯಾವ ರೀತಿ ಇದ್ದಾನೆ ಹೇಗಿದ್ದೀನಿ ಅನ್ನೋದಕ್ಕೆ ನಾನೇ ಜವಾಬ್ದಾರಿ ಅಂತಕ್ಕಂಥ ಒಂದು ಪ್ರಜ್ಞೆ ಅವನಿಗೆ ಇರಬೇಕು ಇದು ಸ್ವಾತಂತ್ರ್ಯದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶ ಆಮೇಲೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತ ಇತರರ ಸ್ವಾತಂತ್ರ್ಯಕ್ಕೆ ಬೆಲೆಯನ್ನು ಕೊಡ್ತಕ್ಕಂಥದ್ದು ಗೌರವವನ್ನು ಕೊಡ್ತಕ್ಕಂಥದ್ದು ನಾನು ಇತರರ ಸ್ವಾತಂತ್ರ್ಯಕ್ಕೆ ಗೌರವ ಕೊಡೋದಿಲ್ಲ ಬೆಲೆ ಕೊಡೋದಿಲ್ಲ ಅಂತಂದರೆ ನಾನು ಸ್ವಾತಂತ್ರ್ಯನಲ್ಲ ಅಂತ ಅರ್ಥ ನಾನು ಸ್ವತಂತ್ರನಲ್ಲ ನಾನು ನಿಜವಾಗೂ ಕೂಡ ಸ್ವಾತಂತ್ರ್ಯನಾಗಿದ್ದರೆ ನನ್ನ ಆಂತರಿಕವಾಗಿ ನನ್ನ ಸ್ವಾತಂತ್ರ್ಯ ಪ್ರಜ್ಞೆ ನನಗಿದ್ದರೆ ಆಗ ನಾನು ಇತರರ ಸ್ವಾತಂತ್ರ್ಯಕ್ಕೂ ಕೂಡ ನಾನು ಬೆಲೆ ಕೊಡ್ತೀನಿ ಅದನ್ನು ನಾನು ಗೌರವಿಸ್ತೀನಿ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ನಾನು ವರ್ತಿಸುವುದಿಲ್ಲ ಅವ್ರದ್ದು ಏನೇನೋ ಬೇರೆ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆಗಿರತಕ್ಕಂಥ ಸ್ವಾತಂತ್ರ್ಯ ಇರುತ್ತೆ ವೈಯಕ್ತಿಕ ಸ್ವಾತಂತ್ರ್ಯ ಇರುತ್ತೆ ಅದಕ್ಕೆ ಅದಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ನಾನು ವರ್ತಿಸೋ ಪ್ರಯತ್ನ ಪಡೋದಿಲ್ಲ ಅಂಥ ಕೆಲಸ ನಾನು ಮಾಡಲ್ಲ ಅದಕ್ಕೆ ಇತರರಿಗೆ ಸ್ವಾತಂತ್ರ್ಯವನ್ನು ಕೊಡ್ತಕ್ಕಂಥ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರದಂಥ ರೀತಿಯಲ್ಲಿ ಗೌರವಿಸ್ತಕ್ಕಂಥ ಅವರ ಸ್ವಾತಂತ್ರ್ಯಕ್ಕೆ ಗೌರವಿಸ್ತಕ್ಕಂಥ ಒಂದು ಮನೋಭಾವ ಇದೆಯಲ್ಲ ಇದು ನನ್ನ ಸ್ವಾತಂತ್ರ್ಯದ ಒಂದು ಚಿಹ್ನೆ ಸಂಕೇತ ಸೊ ಈ ಮೂರು ಅಂಶಗಳು ಮುಖ್ಯವಾಗಿರಬೇಕು ಅಂತ ಇದು ಸ್ವಾಮಿ ವಿವೇಕಾನಂದರ ಚಿಂತನೆ ಆಧಾರದ ಮೇಲೆ ಹೇಳಿರ್ತಕ್ಕಂಥದ್ದು ಅದರಿಂದ ಈ ಮೂರು ಕೂಡ ಒಬ್ಬ ಒಬ್ಬರಿ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯ ಅಂತ ಅನ್ಸ್ಕೊಬೇಕಾದ್ರೆ ಇದು ವೈಯಕ್ತಿಕ ಜವಾಬ್ದಾರಿಯಾಯಿತು ಆಮೇಲೆ ನೈತಿಕ ಪ್ರಜ್ಞೆ ಇರಬೇಕು ಪ್ರತಿಯೊಬ್ಬರೂ ಕೂಡ ನೀತಿವಂತರಾಗಿ ತಮ್ಮ ತಮ್ಮ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಪಡಿಬೇಕು ಹಣ ಮುಖ್ಯ ಅಲ್ಲ ಅಧಿಕಾರ ಮುಖ್ಯ ಅಲ್ಲ ಯಾವುದು ಮುಖ್ಯ ಅಲ್ಲ ನೀತಿಬದ್ಧವಾಗಿ ಕೆಲಸ ಮಾಡ್ತಕ್ಕಂಥದ್ದು ಮುಖ್ಯ ನೀತಿಬದ್ಧವಾಗಿ ಪ್ರಾಮಾಣಿಕವಾಗಿ ಒಂದು ಸಂಸ್ಥೆ ಇಲ್ಲಾಗಲಿ ಎಲ್ಲರೂ ಕೂಡ ನೀತಿಬದ್ಧ ಪ್ರಾಮಾಣಿಕವಾಗಿ ಅವರು ಕೆಲಸ ಇದ್ದರೆ ಪ್ರತಿಯೊಬ್ಬರು ಕೂಡ ನೆಮ್ಮದಿಯಿಂದ ಇರೋಕ್ಕಾಗತ್ತೆ ಆಗ ಸಮಾಜ ಅದರಿಂದ ಪ್ರಯೋಜನವನ್ನು ಪಡೆಯುತ್ತೆ ಸಮಾಜ ಉತ್ತಮವಾಗುತ್ತೆ ಇಲ್ಲದ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಸಮಾಜ ಕ್ರಮೇಣ ವಿಷಪೂರಿತವಾಗಿಬಿಡುತ್ತೆ ಅನೀತಿ ಅಚ್ಚಾ ಅತ್ಯಾಚಾರಗಳಿಂದ ತುಂಬಿಬಿಡುತ್ತೆ ಅಂಥ ಸಮಾಜದಲ್ಲಿ ಯಾರೂ ಕೂಡ ನೆಮ್ಮದಿಯಿಂದ ಬಾಳೋಕ್ಕಾಗೋದೇ ಇಲ್ಲ ಶಾಂತಿಯಿಂದ ಬಾಳೋಕ್ಕಾಗೋದೇ ಆಗೋದೇ ಇಲ್ಲ ಪ್ರತಿಯೊಂದು ಕೂಡ ಒಂದು ಮ ಒಂದು ಸಂಸ್ಥೆನೇ ಇರ್ಬೋದು ಒಂದು ಯಾವುದೋ ಒಂದು ಆಫೀಸ್ ಇರ್ಬೋದು ಗೌರ್ಮೆಂಟ್ ಆಫೀಸು ಒಂದು ಆಫೀಸ್ ಇರ್ಬೋದು ಅನೇಕರು ನೂರಾರು ಜನ ಕೆಲಸ ಮಾಡ್ತಾ ಇರ್ತಾರೆ ಅವರೆಲ್ಲರೂ ಕೂಡ ಅಪ್ರಾಮಾಣಿಕವಾಗಿ ಎಲ್ಲರೂ ಸುಳ್ಳು ಹೇಳೋದು ಎಲ್ಲರೂ ಕೂಡ ಮೋಸ ಮಾಡೋದು ವಂಚನೆ ಮಾಡೋದು ಈ ರೀತಿ ಇದರಲ್ಲಿ ಹೇಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಯೋಚನೆ ಮಾಡಿ ನೋಡಿ ಯಾವಾಗ ಯಾರು ಯೋಚನೆ ಮಾಡೋದು ಯಾರು ವಂಚನೆ ಮಾಡ್ತಾರೋ ಮೋಸ ಮಾಡ್ತಾರೋ ಸುಳ್ಳು ಹೇಳ್ತಾರೋ ಗೊತ್ತಿರೋದಿಲ್ಲ ಆ ನೀತಿಗೆ ಬರೀ ನಾನು ಒಂದು ನೀತಿ ನೀತಿ ಅಂತಂದ್ರೆ ಏನು ಅಂತ ಇನ್ನೇನು ವಿಶೇಷ ಏನೂ ಅಲ್ಲ ಸ್ ನನ್ನ ನಿಜವಾದ ಸ್ವಭಾವ ಸ್ವಭಾವಕ್ಕೆ ಅನುಗುಣವಾಗಿ ಮಾಡ್ತಕ್ಕಂಥದ್ದೇ ನೀತಿ ನೀತಿ ಅಂದರೆ ಇನ್ನೇನು ವಿಶೇಷ ಏನೂ ಅಲ್ಲ ಸುಳ್ಳು ಹೇಳೋದು ಅಂತಂದ್ಬಿಟ್ಟು ಅಸ್ವಾಭಾವಿಕ ನನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ವರ್ತಿಸ್ತಕ್ಕಂಥದ್ದು ಸತ್ಯವನ್ನು ಹೇಳ್ತಕ್ಕಂಥದ್ದು ಸತ್ಯಸಂಧನ ಆಗಿರ್ತಕ್ಕಂಥದ್ದು ಅತ್ಯಂತ ಸ್ವಾಭಾವಿಕ ನ್ಯಾಚುರಲ್ ಸ್ಟೇಟ್ ಇದು ನ್ಯಾಚುರಲ್ ಅದು ಅದನ್ನೇನು ಯಾರೇನು ಮಾಡಬೇಕು ಹೇಳಬೇಕಾಗಿಲ್ಲ ಅದಕ್ಕೆ ಆದರೆ ಅದನ್ನು ಏನು ಮಾಡ್ತೀನಿ ಅಂತಂದ್ಬಿಟ್ರೆ ಸುಳ್ಳು ಹೇಳಬೇಕು ಅಂತಂದ್ಬಿಟ್ರೆ ಅದನ್ನು ತಿರ್ಚ್ಬೇಕು ಅದನ್ನ ಬೇರೆ ಥರ ಮಾಡಿಡಬೇಕು ಅದಕ್ಕೆ ಬೇರೆ ರೂಪವನ್ನು ಕೊಡಬೇಕು ಅದು ಇಲ್ಲದಂತ ಮಾಡಬೇಕು ಏನಾಗಿಲ್ವೋ ಥರ ಮಾಡಿಬಿಡೋದು ಹೇಳೋದು ಅದು ಅನ್ಯಾಚುರಲ್ ಅಸ್ವಾಭಾವಿಕವಾಗಿರ್ತಕ್ಕಂಥ ಸ್ಥಿತಿ ಅಂದರೆ ಪ್ರತಿಯೊಬ್ಬರು ಕೂಡ ನಿಜವಾಗಿ ಹೇಳಬೇಕು ಅಂತಂದರೆ ನೀತಿವಂತರಾಗಿರೋದಕ್ಕೆ ಇಷ್ಟಪಡ್ತಾರೆ ನೀತಿಯನ್ನು ಎಲ್ಲರೂ ಇಷ್ಟಪಡ್ತಾರೆ ಅತ್ಯಂತ ಕೆಟ್ಟ ವ್ಯಕ್ತಿಯು ಕೂಡ ನೀತಿಯನ್ನು ಇಷ್ಟಪಡ್ತಾನೆ ಯಾಕೋಸ್ಕರ ಇಷ್ಟಪಡ್ತಾನೆ ಗೊತ್ತಾ ಅವನು ಎಷ್ಟೇ ತನ್ನ ದೌರ್ಬಲ್ಯದ ವಶ ದೌರ್ಬಲ್ಯದ ವಶದಿಂದಾಗಿ ಅವನು ಎಷ್ಟೇ ಕೆಟ್ಟದನ್ನು ಮಾಡ್ತಾಯಿದ್ರು ಕೂಡ ಸುಳ್ಳು ಹೇಳ್ತಾ ಹೇಳ್ತಾಯಿದ್ರು ಮೋಸ ಮಾಡ್ತಾಯಿದ್ರು ವಂಚನೆ ಮಾಡ್ತಾಯಿದ್ರು ಕೂಡ ಅವನ ಮನಸ್ಸಿನಲ್ಲಿ ಆಳದಲ್ಲಿ ಅವನು ಯಾವಾಗಲೂ ಯೋಚನೆ ಮಾಡ್ತಾನೆ ಪ್ರತಿಯೊಬ್ಬರು ಕೂಡ ನೀತಿವಂತರಾಗಿರಬೇಕು ಅಂತಲೇ ಯೋಚನೆ ಮಾಡ್ತಾನೆ ಯಾವ ಸುಳ್ಳು ಹೇಳುವನು ಕೂಡ ಎಲ್ಲರೂ ಸುಳ್ಳು ಹೇಳಬೇಕು ಅಂತ ಯೋಚನೆ ಮಾಡಲ್ಲ ಯಾವ ಮೋಸ ಮಾಡುವನು ಕೂಡ ವಂಚನೆ ಮಾಡೋನು ಕೂಡ ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ಎಲ್ಲರೂ ಕೂಡ ವಂಚನೆ ಮಾಡಬೇಕು ಮೋಸ ಮಾಡಬೇಕು ಅಂತ ಯೋಚನೆ ಮಾಡಲ್ಲ ಎಂಥ ಒಂದು ಹಿಂಸೆ ಮಾಡುವನು ಕೂಡ ಹಿಂಸಾತ್ಮಕ ಪ್ರವೃತ್ತಿ ಇರೋನು ಕೂಡ ಸಮಾಜದಲ್ಲಿ ಎಲ್ಲರೂ ಕೂಡ ಹಿಂಸಾ ಹಿಂಸಾತ್ಮಕ ವ್ಯಕ್ತಿಗಳಾಗಬೇಕು ಎಲ್ಲರೂ ಹಿಂಸೆ ಮಾಡಬೇಕು ಅಂತ ಯೋಚನೆ ಮಾಡೋಲ್ಲ ಖಂಡಿತ ಮಾಡಲ್ಲ ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ನೈತಿಕ ಅಂಶ ಅಂತಕ್ಕಂಥದ್ದು ಇದೆ ನೈತಿಕ ಪ್ರಜ್ಞೆ ಇದೆ ಅದನ್ನು ಅನೇಕ ಸಂದರ್ಭಗಳು ಅನೇಕ ಸಾಮಾಜಿಕ ಸಂದರ್ಭಗಳು ಪರಿಸ್ಥಿತಿಗಳು ಅದನ್ನು ಅದಿಂಬಿಡ್ತವೆ ಬಿಟ್ಬಿಟ್ಟು ಏನಾಗುತ್ತೆ ಅವನು ಅನೈತಿಕವಾಗಿ ಶುರು ಮಾಡ್ತಾನೆ ಅದಕ್ಕೆ ಅನೇಕ ಕಾರಣಗಳಲ್ಲೇ ಇರುತ್ತೆ ಅದಕ್ಕೋಸ್ಕರವಾಗಿ ನಾವು ನಮ್ಮ ಉತ್ತಮ ಸಮಾಜ ನಿರ್ಮಾಣ ಮಾಡೋದು ಅಂತ ಅರ್ಥ ಏನು ಅಂತಂದುಬಿಟ್ರೆ ಈ ರೀತಿ ನೈತಿಕ ವಾತಾವರಣವನ್ನು ಸಮಾಜದಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು ನೈತಿಕ ವಾತಾವರಣ ಅಂಥ ನೈತಿಕ ವಾತಾವರಣದಲ್ಲಿ ಎಲ್ಲರೂ ಕೂಡ ನೀತಿವಂತರಾಗಿ ನೆಮ್ಮದಿಯಿಂದ ಬಾಳೋದಕ್ಕೆ ಅನುಕೂಲವಾಗುತ್ತೆ ಸುಲಭವಾಗುತ್ತೆ ಇದನ್ನೇ ಸತ್ಯೋಗದ ಕಲ್ಪನೆ ಅಂತ ಅಂದ್ಬಿಟ್ಟು ಇದೇನೆ ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ದುಷ್ಟ ಪ್ರವೃತ್ತಿಯನ್ನು ಬಿಟ್ಟುಬಿಟ್ಟು ನೀತಿವಂತರಾಗಿ ಬಾಳೋದು ಎಷ್ಟೋ ಜನ ಈಗ ನೋಡೋ ನೋ ನೋಡುವಂತೆ ಈಗಿನ ಕಾಲದಲ್ಲಿ ಏನಪ್ಪ ಅಂದರೆ ಎಲ್ಲರೂ ದುಷ್ಟ ಸ್ವಭಾವ ಕಾಣೋದೇ ಇಲ್ಲ ಭಾಳ ಚೆನ್ನಾಗೇ ಇರ್ತಾರೆ ವೆರಿ ಗುಡ್ ಜೆಂಟ್ಲ್ಮ್ಯಾನ್ ವೆರಿ ಗುಡ್ ಜೆಂಟ್ಲ್ಮ್ಯಾನ್ ನೋಡೋದಕ್ಕೆ ಅಷ್ಟೊಂದು ಸಭ್ಯರಾಗಿರ್ತಾರೆ ಆದರೆ ಅವರ ಹಿಂದೆ ಎಲ್ಲ ಅನೇಕ ರೀತಿಯ ಮೋಸ ವಂಚನೆ ಎಲ್ಲ ನಡೀತಾ ಇರುತ್ತೆ ನೋಡೋಕೆ ಆದರೆ ನೋಡೋಕ್ಕೆ ಮಾತ್ರ ಬಹಳ ಸಭ್ಯರಾಗಿರ್ತಾರೆ ಇದು ಇಂಥ ಒಂದು ಪರಿಸ್ಥಿತಿ ಹೋಗಬೇಕು ಈ ರೀತಿ ಪರಿಸ್ಥಿತಿ ಹೋಗಬೇಕು ಅಂದರೆ ನಾನು ಒಂದು ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದು ಕತೆ ರಾಮಾಯಣ ಮೂಲ ರಾಮಾಯಣದಲ್ಲಿ ಇದೆಯೋ ಇಲ್ಲಿ ಹೋಗುತ್ತಿಲ್ಲ ಅಂತೂ ರಾಮಾಯಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕತೆ ಈ ಆಂಜನೇಯ ಲಂಕೆ ಹೋಗ್ತಾನೆ ಸೀತೆಯನ್ನು ಹುಡ್ಕೊಂಬರೋದಕ್ಕೋಸ್ಕರವಾಗಿ ಲಂಕೆ ಹೋಗಿದ್ದಾಗ ಸೀತೆಯನ್ನು ಹುಡುಕಿ ಹುಡುಕಿದ್ದಾಗತ್ತೆ ನೋಡಿದ್ದಾಗತ್ತೆ ರಾಮನ ಸಂದೇಶವನ್ನು ಸೀತೆಗೆ ಒಪ್ಪಿಸಿದ್ದಾಗತ್ತೆ ಸೀತೆ ಸಂದೇಶವನ್ನು ಕೂಡ ತೊಗೊಂಡಿದ್ದಾಗತ್ತೆ ಎಲ್ಲ ಆಗುತ್ತೆ ಅವ್ನು ನೇರವಾಗಿ ವಾಪಸ್ ಬರ್ಬೋದಿತ್ತು ಇವಾಗ ರಾಮನ ಹತ್ರ ಆದರೆ ಅವನು ಬಹಳ ಬುದ್ಧಿವಂತ ಅಲ್ವಾ ತುಂಬ ಬುದ್ಧಿವಂತ ಆದ್ದರಿಂದ ಅವನಿಗೂ ಗೊತ್ತಿತ್ತು ಮುಂದೆ ರಾಮ ಲಂಕೆಯ ಮೇಲೆ ಯುದ್ಧ ಸಾರಬೇಕಾಗತ್ತೆ ಅಂತ ಗೊತ್ತಿತ್ತು ಅದಕ್ಕೋಸ್ಕರವಾಗಿ ಆ ಲಂಕೆಯ ಪರಿಸ್ಥಿತಿನೆಲ್ಲವನ್ನೂ ಕೂಡ ಅವನು ಅಧ್ಯಯನ ಮಾಡ್ತಾನೆ ಎಲ್ಲ ಕಡೆ ಸುತ್ತಾಡ್ಬಿಟ್ಟು ಎಲ್ಲ ಕಡೆ ಸುತ್ತಾಡಿ ಲಂಕೆಯ ಜನರು ಎಂಥವ್ರು ಹೇಗಿದ್ದಾರೆ ಎಷ್ಟು ಧಾರ್ಮಿಕರು ನೀತಿವಂತರು ಇದನ್ನೆಲ್ಲವನ್ನು ಕೂಡ ಅವನೆಲ್ಲ ಎಲ್ಲ ಕಡೆಯೂ ಸುತ್ತಾಡಿ ಅಧ್ಯಯನ ಮಾಡ್ತಾನೆ ಅಧ್ಯಯನ ಮಾಡ್ಕೊಂಬಿಟ್ಟು ಆಮೇಲೆ ವಾಪಸ್ ಹಿಂತಿರುಗಿ ಬಂದ್ಬಿಟ್ಟು ರಾಮನ ಹತ್ರ ಅವನು ವರದಿ ಒಪ್ಪಿಸ್ತಾನೆ ನೋಡು ರಾಮ ಲಂಕೆಯಲ್ಲಿ ಜನಗಳು ಎಷ್ಟು ಉತ್ತಮರಾಗಿದ್ದಾರೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಧಾರ್ಮಿಕರು ಧಾರ್ಮಿಕರು ಏನು ಮಾಡ್ತಾರೆ ಶಿವನ ಭಕ್ತರು ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ ಯಾಗ ಯಜ್ಞ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ ಎಲ್ಲೆಲ್ಲಿ ಹೋದ್ರೂ ಕೂಡ ಹೋಮದ ಹೊಗೆ ಕಾಣ್ತಾ ಇರುತ್ತೆ ರಾವಣ ರಾವಣನೇ ಎಷ್ಟೊಂದು ಶಿವಭಕ್ತ ದೊಡ್ಡ ಶಿವಭಕ್ತ ಅವನು ಅಂತಹ ಶಿವಭಕ್ತ ಅವನು ಈ ಥರ ಅವನು ಆ ಸಮಾಜ ಅಲ್ಲಿ ಆ ಸಮಾಜದ ಪರಿಸ್ಥಿತಿಯನ್ನು ಮತ್ತೆ ಎಲ್ಲ ವರ್ಣಿಸ್ತಾ ಹೋಗ್ತಾನೆ ಆಗ ರಾಮನಿಗೆ ಮನಸ್ಸಿನಲ್ಲಿ ಒಂದು ರೀತಿಯ ಅಳುಕ ಉಂಟಾಗುತ್ತಂತೆ ಏನಿದು ಇಂಥ ಒಂದು ಧಾರ್ಮಿಕ ವ್ಯಕ್ತಿಗಳನ್ನು ಸುಸಂಸ್ಕೃತ ವ್ಯಕ್ತಿಗಳನ್ನು ಅಥವಾ ನಾಗರಿಕ ವ್ಯಕ್ತಿಗಳನ್ನು ನಾನು ಯುದ್ಧ ಸಾರಿ ನಾಶ ಮಾಡೋ ಸರಿನಾ ಅವ್ರ ಜೀವನವನ್ನು ಹಾಳು ಮಾಡೋದು ಆಗುತ್ತಲ್ಲ ಒಳ್ಳೆಯದಲ್ಲ ಇದು ಅವನಿಗೆ ಮನಸ್ಸಿನಲ್ಲಿ ಅಳುಕ ಶುರುವಾಗುತ್ತಂತೆ ಆಗ ಆಂಜನೇಯ ತಕ್ಷಣ ಹೇಳ್ತಾನಂತೆ ನೋಡು ರಾಮ ಅವ್ರು ಎಷ್ಟೇ ಧಾರ್ಮಿಕರಾಗಿರ್ಬೋದು ಯಾಗ ಯಜ್ಞ ಇತ್ಯಾದಿಗಳನ್ನು ಮಾಡ್ತಾ ಇರ್ಬೋದು ಪೂಜೆ ಮಾಡ್ತಾ ಇರ್ಬೋದು ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೋದು ಏನೇ ಮಾಡ್ತಾ ಇರ್ಬೋದು ಆದ್ರೂ ಕೂಡ ಅವರೆಲ್ಲ ಅತ್ಯಂತ ಅನೈತಿಕ ವ್ಯಕ್ತಿಗಳು ವಿಷಯ ಲಂಪಟರು ಹಿಂಸಕರು ಕ್ರೂರಿಗಳು ಅದರಿಂದ ಅಂಥವ್ರನ್ನ ನಾವು ನಾಶ ಮಾಡೋದರಲ್ಲಿ ಯಾವುದೇ ದೋಷವೂ ಇಲ್ಲ ಅಂತ ಹೇಳಿದ್ನಂತೆ ಅಂದರೆ ಈ ಕಥೆ ಏನು ಸೂಚಿಸುತ್ತೆ ಅಂತಂದರೆ ನಾವು ಬರೀ ಧಾರ್ಮಿಕರಾಗಿದ್ದರೂ ಪ್ರಯೋಜನ ಇಲ್ಲ ದೇವಸ್ಥಾನಗಳು ಹೋಗ್ತಾ ಇದ್ದರೂ ಪ್ರಯೋಜನ ಇಲ್ಲ ಯಾಗ ಯಜ್ಞ ಮಾಡ್ತಾ ಇದ್ದರೂ ಪ್ರಯೋಜನ ಇಲ್ಲ ಏನೇನೋ ಅನುಷ್ಠಾ ಧಾರ್ಮಿಕ ಅನುಷ್ಠಾನಗಳೆಲ್ಲ ಇದೆಯಲ್ಲ ಈಗೆಲ್ಲ ತುಂಬ ಮಾಡ್ತಾರೆ ಯಾರ್ಯಾರು ಅತ್ಯ ಅತ್ಯಂತ ಅನ ಅನೀತಿ ಅತ್ಯಾಚಾರದ ಜೀವನವನ್ನು ನಡೆಸ್ತಾರೋ ಅವರೇ ಹೆಚ್ಚು ಧಾರ್ಮಿಕರಾಗಿರ್ತಾರೆ ಇವಾಗ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾರೆ ಎಲ್ಲ ಧಾರ್ಮಿಕ ಸಂಸ್ಥೆಗಳೊಡೆಯೂ ಸಂಬಂಧ ಇಟ್ಕೊಂಡಿರ್ತಾರೆ ಏನೇನೋ ಭವಿಷ್ಯ ನೋಡೋದಂತೆ ಆದಂತೆ ಏನೇನೆಲ್ಲ ಮಾಡ್ತಾರೆ ಎಲ್ಲ ಎಲ್ಲ ರೀತಿಯ ಧಾರ್ಮಿಕ ಕ್ರಿಯಾಕಲಾಪಗಳನ್ನೆಲ್ಲ ಮಾಡ್ತಾರೆ ಏನು ಪ್ರಯೋಜನ ಇದರಿಂದ ಏನು ಅರ್ಥ ಇದೆ ಇದನ್ನೇ ಆ ಕಥೆ ಸೂಚಿಸ್ತಕ್ಕಂಥದ್ದು ಅವ್ರು ಎಷ್ಟೇ ಧಾರ್ಮಿಕರಾಗಿರ್ಬೋದು ಧಾರ್ಮಿಕ ಆಚರಣೆಗಳನ್ನ ನೆರವೇರಿಸ್ತಾ ಇರ್ಬೋದು ದೇವಸ್ಥಾನಕ್ಕೆ ಹೋಗಿರ್ಬೋದು ದೇವಸ್ಥಾನ ಪೂಜೆ ಮಾಡ್ಬೋದು ಏನೇ ಬೇಕಾದರೂ ಮಾಡ್ಬೋದು ಆದರೆ ನೀತಿವಂತರಾಗಿಲ್ಲದೇ ಇರೋದರಿಂದ ಅಂಥ ಸಮಾಜ ಅದು ಹಾಳಾಗಲೇಬೇಕು ಹಾಳಾಗಲೇಬೇಕು ನಾಶವಾಗಲೇಬೇಕು ಅದರಿಂದ ನಮಗೆ ಈಗ ಪ್ರಸ್ತುತ ಪರಿಸ್ಥಿತಿನಲ್ಲಿ ತುರ್ತಾಗಿ ನಾವು ಬೇಕಾಗಿರ್ತಕ್ಕಂಥದು ಧರ್ಮ ಅಲ್ಲ ಧರ್ಮ ಅಂತಂದರೆ ನಾನು ಯಾವ ಯಾವುದೊಂದು ಧರ್ಮ ಅಂತ ಕರಿತೀನಿ ಅಂತಂದ್ಬಿಟ್ರೆ ಈ ಬೇ ಪೂಜೆ ಪುನಸ್ಕಾರ ದೇವಸ್ಥಾನ ಇತ್ಯಾದಿಗಳೆಲ್ಲ ಇದೆಯಲ್ಲ ಅದು 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 ಧಾರ್ಮಿಕ ಆಚರಣೆಗಳು ನಿಜವಾಗೂ ನಾವು ಬೇಕಾಗಿರ್ತಕ್ಕಂಥದ್ದು ಅಂತಂದ್ಬಿಟ್ರೆ ಬೇಕಾದಷ್ಟು ಇದೆ ಧರ್ಮ ನಮಗೆ ಬೇಕಾದಷ್ಟು ಧರ್ಮ ಇದೆ ರಿಲಿಜನ್ ಇಸ್ ಥ್ರೈವಿಂಗ್ ಆದರೆ ಮೊರ್ಯಾಲಿಟಿ ಈಸ್ ಡಿಕ್ಲೈನಿಂಗ್ ನೈತಿಕತೆ ಅಂತಕ್ಕಂಥದ್ದು ಕುಸಿತ ಇದೆ ನಮಗೆ ನೈತಿಕ ಸಬಲತೆ ಬೇಕು ಜನರನ್ನು ನೀತಿವಂತರನ್ನ ಮಾಡ್ತಕ್ಕಂಥದ್ದು ಬೇಕು ಇದು ಪ್ರತಿಯೊಬ್ಬರ ವ್ಯಕ್ತಿಯ ಜವಾಬ್ದಾರಿ ಆಡಳಿತಗಾರದಲ್ಲಿರ್ತಕ್ಕಂಥ ಅದು ಉನ್ನತ ಸ್ಥಿತಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಅವಶ್ಯ ಇದು ಜವಾಬ್ದಾರಿ ಇದು ಇದನ್ನು ನಾವು ಮಾಡದೇನೆ ಎಷ್ಟೇ ನಾವು ಡೆವಲಪ್ಮೆಂಟ್ ಬಗ್ಗೆ ನಾವು ಮಾಡಿದ್ರೂ ಕೂಡ ಎಷ್ಟೇ ನಾವು ಮಾ ವ್ಯವಸ್ಥೆ ಮಾಡಿದ್ರು ಕೂಡ ಏನೇನು ಮಾಡಿದ್ರು ಕೂಡ ಅದು ಏನು ಪ್ರಯೋಜನ ಆಗೋದಿಲ್ಲ ಸುಸಂಸ್ಕೃತ ಸಮಾಜವನ್ನು ನಾವು ನಿರ್ಮಾಣ ನಿರ್ಮಾಣ ಮಾಡಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಈ ರೀತಿ ನಾವು ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡಿದರೆ ಮಾತ್ರ ನಾವು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಿದಂತಾಗುತ್ತೆ ಈ ರೀತಿ ನಾವು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಒಂದು ಕಥೆಯನ್ನು ಹೇಳ್ಬಿಟ್ಟು ನಾನು ಇದನ್ನು ಮುಗಿಸಿಬಿಡ್ತೀನಿ ಹೇಗೆ ಸಮಾಜದಲ್ಲಿ ಪರಸ್ಪರ ಸಹಕಾರ ಇರಬೇಕು ಅಂತಂದ್ಬಿಟ್ಟು ಪ್ರತಿಯೊಬ್ಬರೂ ಕೂಡ ಸಹಕರಿಸಬೇಕು ಒಂದು ಒಂದು ವರ್ಗದ ಜನ ಕೇವಲ ಸ್ವೀಕರಿಸ್ತಕ್ಕಂಥದ್ದು ಮತ್ತೊಂದು ವರ್ಗದ ಜನ ಕೇವಲ ಕೊಡ್ತಕ್ಕಂಥದ್ದು ಈ ರೀತಿ ರೀತಿ ಆಗೋದಿಲ್ಲ ಪ್ರತಿಯೊಬ್ಬರು ಕೂಡ ಕೊಡುವುದೂ ಮಾಡಬೇಕು ಸ್ವೀಕರಿಸೋದು ಇರಬೇಕು ಎರಡೂ ಕೂಡ ಇರಬೇಕು ಒಂದು ಸ್ಟೋರಿ ಆಫ್ ಎ ಗಿವಿಂಗ್ ಟ್ರೀ ಅಂತ ಒಂದಿದೆ ಕತೆ ಒಂದು ಆ ಮರ ಮರ ಇತ್ತಂತೆ ಸೇಬಿನ ಮರ ಇತ್ತಂತೆ ಆ ಸೇಬಿನ ಮರದ ಮರ ಅತ್ಯಂತ ಚೆನ್ನಾಗಿತ್ತು ಚೆನ್ನಾಗಿ ಪುಷ್ಟವಾಗಿ ಬಳ್ಕೊಂಡಿತ್ತು ತುಂಬ ಹಣ್ಣುಗಳೆಲ್ಲ ಒಂದು ಒಂದ್ಸರಿ ಒಬ್ಬ ಹೊಟ್ಟೆಗಿಲ್ಲ ಊಟಕ್ಕಿಲ್ಲ ಏನೆಲ್ಲ ಬಡವ ಅಂದ್ರೆ ಬಡವ ಅವನು ಹೋಗ್ಬಿಟ್ಟು ಆ ಮರವನ್ನು ಕೇಳಿದಂತೆ ನೋಡು ಮರ ನೋಡೋ ಮರವೇ ನನಗೆ ಹೊಟ್ಟೆಗಿಲ್ಲ ಊಟಕ್ಕಿಲ್ಲ ಬಡವ ಅಂದ್ರೆ ಬಡವ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಹ್ಞೂ ನನಗೇನಾದರೂ ಕೊಡು ಅಂತ ಕೇಳಿದ್ನಂತೆ ಆ ಮರ ಹೇಳ್ತಂತೆ ನೋಡಪ್ಪ ಇಷ್ಟೊಂದು ಹಣ್ಣುಗಳೆಲ್ಲ ಬಿಟ್ಟಿದೆ ಈ ಹಣ್ಣನ್ನೆಲ್ಲ ನೀನು ಕಿತ್ಕೊಂಡು ಹೋಗು ಅಂತ ಆಯಿತು ಅಂತ ಏನು ಮಾಡ್ದೆ ಅವನು ಎಲ್ಲ ಹಣ್ಣನ್ನು ಕೂಡ ಕಿತ್ಕೊಂಡು ಹೋದಂತೆ ಕಿತ್ಕೊಂಡು ಹೋಗಿ ಮಾರಾಟ ಮಾಡಿದ ಒಂದಷ್ಟು ಹಣ ಸಿಕ್ತು ಒಂದು ಎಂಟತ್ತು ದಿವಸ ಚೆನ್ನಾಗಿ ಅವನಿಗೆ ಊಟ ಊಟ ಬಟ್ಟೆ ಎಲ್ಲ ಆಯಿತು ಅದೆಲ್ಲ ಆಮೇಲೆ ಖರ್ಚಾಯಿತು ಖರ್ಚಾದ್ಮೇಲೆ ಮತ್ತೆ ಮೇಲೆ ಆ ಮರದ್ದು ಬಂದಂತೆ ಮರದ್ದು ಬಂದಾಗ ಮತ್ತೆ ಮರವನ್ನು ಬೇಡಿದ್ದಂತೆ ನನಗೇನಾದರೂ ಕೊಡು ಅಂತ ಮರ ಹೇಳ್ತಂತೆ ನೋಡು ಏನು ನಾನಿನ್ನೇನು ಕೊಡಲಿ ಹಣ್ಣುಗಳೆಲ್ಲ ಹೊಟ್ಟೋಯ್ತು ನೀನೇ ನೀನೇ ಕಿತ್ಕೊಂಡು ಹೋದೆ ಈಗ ಈ ಕೊಂಬೆಗಳೆಲ್ಲ ಇದೆ ಈ ಕೊಂಬೆಗಳನ್ನು ಬೇಕಾದ ಕತ್ತರಿಸ್ಕೊಂಡು ಹೋಗು ಅಂತ ಹೇಳ್ತಂತದ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ಕೊಂಬೆಗಳನ್ನು ಕತ್ತರಿಸ್ಕೊಂಡು ಹೋದಂತೆ ಅದು ಕಟ್ಟಿಗೆ ಆಯಿತು ಕಟ್ಟಿಗೆ ಮಾರಾಟ ಮಾಡಿದ ಮಾರಾಟ ಮಾಡಿಬಿಟ್ಟು ಸುಮಾರು ಅನೇಕ ತಿಂಗಳು ಅವನಿಗೆ ಜೀವನೋಪಾಯಕ್ಕೆ ಸಾಧ್ಯವಾಯಿತು ಆಮೇಲೆ ಏನು ಮಾಡಿದೆ ಅಂತಂದ್ಬಿಟ್ಟು ಅದೆಲ್ಲ ಖರ್ಚಾದ ಮೇಲೆ ಹಣ ಎಲ್ಲ ಖರ್ಚಾದ ಮೇಲೆ ಮತ್ಪನ ಮರದತ್ತ ಬಂದಂತೆ ಬೇಡಿದಂತೆ ಮರವನ್ನು ಏನಾದರೂ ಕೊಡು ಅಂತ ಆಗ ಮರ ಹೇಳುತ್ತಂತೆ ನೋಡಿ ಇದಿದೆಯಲ್ಲ ಕಾಂಡ ಈ ಕಾಂಡ ಇದೆ ಇವಾಗ ಆ ಕಾಂಡವನ್ನು ಬೇಕಾದ್ರೆ ನೀನು ಕತ್ತರಿಸ್ಕೊಂಡು ಹೋಗು ಅದರಿಂದ ಸ್ವಲ್ಪ ಏನು ಮರ ಗಿರ ಎಲ್ಲ ಆಗುತ್ತೆ ಹಲಿಗೆ ಇತ್ಯಾದಿಗಳೆಲ್ಲ ಆಗುತ್ತೆ ನೀನು ಅದನ್ನು ಉಪಯೋಗಿಸ್ಕೊ ಅಂತ ಅವನು ಬುಡ ಸಮೇತ ಆ ಮರವನ್ನು ಕತ್ತರಿಸ್ಕೊಂಡು ಹೋದಂತೆ ಕತ್ತರಿಸ್ಕೊಂಡು ಹೋಗಿ ಎಷ್ಟೋ ಆಯಿತು ಎಷ್ಟೋ ಸಾವಿರಾರು ರೂಪಾಯಿ ಹಣ ಸಿಗ್ತದೆ ಅವನಿಗೆ ಹೀಗೆ ಅನೇಕ ತಿಂಗಳುಗಟ್ಟಲೆ ಅದನ್ನು ಅದರಿಂದ ಜೀವನೋಪಾಯ ಆಯಿತು ಆಮೇಲೆ ಅದೆಲ್ಲ ಖರ್ಚಾಯಿತು ಖರ್ಚಾದ ಮೇಲೆ ಮನ ಬಂದಂತೆ ಮತ್ತೆ ಮನೆ ಬಂದ್ಬಿಟ್ಟು ಮರವನ್ನು ಕೇಳಿದಂತೆ ಆಗ ಮರ ಹೇಳ್ತಂತೆ ನಾ ಇನ್ನೇನು ಕೊಡಲಿ ಏ ಏನಿಲ್ಲ ನನ್ನ ಹತ್ರ ಈಗ ಮೋಟು ಮರ ಇದೆ ಆ ಮೋಟು ಮರದಲ್ಲಿ ಕೂತ್ಕೊಂಡ್ಬಿಟ್ಟು ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ಹೋಗು ಅಂತ ಹೇಳ್ತಂಥದ್ದು ಇನ್ನೇನು ಮಾಡೋಕತ್ತೆ ಈ ಥರ ಬರೀ ಕೊಡೋದೇ ಒಂದು ವರ್ಗ ಆಗ್ಬಿಟ್ಟು ಸ್ವೀಕರಿಸೋದೇ ಇನ್ನೊಂದು ವರ್ಗ ಆಗ್ಬಿಟ್ರೆ ಅಂಥ ಸಮಾಜ ಉತ್ತಮವಾಗಿ ಸಾಧ್ಯನೇ ಇಲ್ಲ ಅದರ ಬದಲು ಅವನೇನು ಮಾಡಬೇಕಾಗಿತ್ತು ಅಂತಂದ್ಬಿಟ್ಟು ಆ ಮರ ಬೆಳೆಸಬೇಕಾಗಿತ್ತು ಇನ್ನೂ ಹೆಚ್ಚು ಮರಗಳನ್ನು ಆ ಬೀಜದಿಂದ ಇನ್ನಷ್ಟು ಮರಗಳನ್ನು ಬೆಳೆಸಿಬಿಟ್ಟು ಆ ದೊಡ್ಡದೊಂದು ಏನೋ ಸೇಬಿನ ತೋಟವನ್ನೇ ಅವನು ಮಾಡ್ಬೋದಿತ್ತು ಮಾಡಿದರೆ ಅವನಿಗೇನಾಗ್ತಾಯಿತ್ತು ಅವನಿಗೂ ಪ್ರಯೋಜನ ಆಗ್ತಾ ಇತ್ತು ಮರಕ್ಕೂ ಪ್ರಯೋಜನ ಆಗ್ತಾ ಇತ್ತು ಸಮಾಜಕ್ಕೂ ಪ್ರಯೋಜನ ಆಗ್ತಾ ಇತ್ತು ಈ ಥರ ನಮಗೆ ಆ ರೀತಿ ಒಂದು ಸಾಮಾಜಿಕ ಪ್ರಜ್ಞೆ ಇರಬೇಕಾಗುತ್ತೆ ಬರೀ ಒಂದು ವರ್ಗದವ್ರು ಕೇವಲ ಕೊಡ್ತಕ್ಕಂಥದ್ದು ಮತ್ತೊಂದು ವರ್ಗದವರು ಕೇವಲ ಸ್ವೀಕರಿಸ್ತಕ್ಕಂಥದ್ದು ಸುಮ್ಮನೆ ಕೂತ್ಕೊಂಡು ಏನೂ ಮಾಡ್ದೇನೆ ಸ್ವೀಕರಿಸ್ತಕ್ಕಂಥದ್ದು ಇದು ಭಾಳ ಒಂದು ದುಸ್ಥಿತಿ ಅತ್ಯಂತ ದುಸ್ಥಿತಿ ಈಗ ಹಾಗೆ ಆ ಪರಿಸ್ಥಿತಿ ಇದೆ ಯಾರು ಏನು ಕೆಲಸ ಮಾಡಬೇಕಾಗಿಲ್ಲ ಸರ್ಕಾರದಿಂದ ಎಲ್ಲ ಬರುತ್ತೆ ಸುಮ್ಮನೆ ಕೂತ್ಕೊಂಡು ತಿಂತಾ ಇರೋದಷ್ಟೇ ಇದು ಭಾಳ ಒಂದು ಹೀನ ಹೀನ ಸ್ಥಿತಿ ಇದು ಇದರಿಂದ ಸಮಾಜ ಅತ್ಯಂತ ಹೀನಾವಸ್ಥೆಗೆ ಮುಟ್ಟುತ್ತೆ ಅದಕ್ಕೆ ನಾವು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ಕೆಲಸ ಹಚ್ಚಬೇಕು ಅವ್ರಿಗೆ ಕೆಲಸ ಸಿಕ್ಕಬೇಕು ದುಡಿದು ತಿನ್ನುವಂಥ ಮನೋಭಾವ ಅವ್ರಲ್ಲಿ ಬರಬೇಕು ದುಡಿದು ತಿನ್ನುವಂಥ ಮನೋಭಾವ ಈ ರೀತಿಯ ಮನೋಭಾವ ಸಮಾಜದಲ್ಲಿ ಬರಲಿಲ್ಲ ಜನರಲ್ಲಿ ಬರಲಿಲ್ಲ ಅಂತಂದುಬಿಟ್ರೆ ಅಂಥ ಸಮಾಜವನ್ನು ಉದ್ಧಾರ ಮಾಡೋಕ್ಕೆ ಯಾರೂ ಸಾಧ್ಯವಿಲ್ಲ ಅದು ನಶಿಸಿ ಹೋಗುತ್ತೆ ಕ್ರಮೇಣ ಈ ರೀತಿ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ವಿಶೇಷವಾಗಿ ಆಡಳಿತ ಆಡಳಿತ ಇದರಲ್ಲಿರ್ತಕ್ಕಂಥವ್ರಿಗೆ ಸ್ಥಾನದಲ್ಲಿರ್ತಕ್ಕಂಥವರಿಗೆ ಈ ಜವಾಬ್ದಾರಿ ಅತ್ಯಂತ ಜಾ ಅಧಿಕವಾದದ್ದು ಅವರು ಕೇವಲ ತಮ್ಮ ಅಧಿಕಾರಕ್ಕೋಸ್ಕರವಾಗಿ ಹಣಕ್ಕೋಸ್ಕರವಾಗಿ ಜೀವನ ನಡೆಸಿದನೇ ಅಧಿಕಾರವನ್ನು ಇಟ್ಕೊಂಡಿರದನೇ ಸಮಾಜದ ಹಿತಚಿಂತನೆ ಅವರಿಗೆ ಪ್ರಾಮಾಣಿಕವಾಗಿ ಸಮಾಜದ ಹೆಚ್ಚು ಚಿಂತನೆಯನ್ನು ಮಾಡುವಂಥ ಒಂದು ಮನಸ್ಥಿತಿ ಅವರ ಸೃಷ್ಟಿಯಾಗಬೇಕಾಗಿದೆ ಆಗ ಸಮಾಜ ಉತ್ತಮವಾಗುತ್ತೆ ವಿಕಾಸ ಹೊಂದುತ್ತೆ ಇಷ್ಟು ಹೇಳಿಬಿಟ್ಟು ನನ್ನ ಇವತ್ತಿನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಓಂ ಶಾಂತಿ 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 ಹರಿ ಓಂ ತತ್ಸತ್ ಸತ್ ಶ್ರೀರಾಮಕೃಷ್ಣಾರ್ಪಣ